श्रीमान वेंकटनाथार्य कवितार्के केसरी वेदांताचार्यवर्यो मे समिदत्तां सदारी ज्ञानानंदमयं देवं निर्मलस्फटिकाकृतिं यको बर्ते आधारं सर्वविद्यानां हयग्रीवोपास्मे रामाचरया पात्रं ज्ञान वैराग्यभूषणं श्रीमद्वेंकटनाथार्यं वंदे वेदांत देशिकं लक्ष्मीनाथ समारंभं नाथयामल मध्यमां अस्मदाचार्यपर्यंतां वंदे गुरुपरंपरां यो नित्यमच्युत पदाम्बुजां युग्मरुक्मं व्यामोहदस्तरितराणिकणायकेने अस्मद्गुरोर्भगवतो सदैव सिन्धो रामानुजस्य चरणो शरणं प्रपद्ये माता पिता युवतस्तनया विभूति सर्वेवन तन्मयान आद्यशन कुलपते विराम श्रीमत्तदंग्रीगुण प्रणमा मूर्ध भूत सरश्च महदाह्वय भट्टनाथ श्रीभक्तिसारकुलशेखरयोगिवा भक्तांग्रेणु परकारयतीन्द्रमिष्टा श्रीमत्परां कुशमुनिं प्रणतोऽस्मि नित्यं प्रणामं लक्ष्मणमुनिः प्रतिगृह्णातु मामकं प्रसादयति यत्सोक्तिः स्वाधीनपतिकां स्तुतिं श्रीमते निगमान्तमहादेशकाय नमः तमगेल्लरिगू नमस्कारगळु भगवंतन गुणानुसंधान पूर्वकवागि ಈ ಚೂರ್ಣಿಕೆ ಅಷ್ಟಾಕ್ಷರ ಮಂತ್ರ ದ್ವಯಮಂತ್ರದಲ್ಲಿ ಬರುವ ನಾರಾಯಣ ಶಬ್ದಾರ್ಥವನ್ನು ವಿವರಿಸುವ ಭಾಗ. ನಿನ್ನೆ ಸ್ವಲ್ಪ ನಿಮಗೆ ಕಿವಿಯಲ್ಲಿ ಹಾಕಿದೆ, ನಿಮಗೆ ಅನೇಕ ರೀತಿಯ ಮಂತ್ರೋಪದೇಶ ಆಗಿದೆ. ಪುಷ್ಪ ಗಿರೀವಿ, ಹೃದಯ ಗಿರೀವಿ, ಭಗವಂತನ ಗುಣಗಳೆಂಬ ಸೂರ್ಯ ಕಿರಣಕ್ಕೆ ನಿಮ್ಮೆಲ್ಲರ ಆತ್ಮಗಳ ಅರಳಬೇಕು. ಈ ಪ್ರವಚನದ ಉದ್ದೇಶ, ಪ್ರವಚನ ಮಾಲಿಕೆಯ ಉದ್ದೇಶ ಪಾಂಡಿತ್ಯ ಪ್ರದರ್ಶನವಲ್ಲ, ಧನ ಸಂಪಾದನೆಯಲ್ಲ. ಕಷ್ಟಪಟ್ಟು ಇಲ್ಲಿ ಬಂದಿರುವ ಎಲ್ಲ ಶ್ರೋತೃಗಳಿಗೂ ಕಿಂಚಿತ್ತಾದರೂ ಅನುಭವ ಆಗಬೇಕು, ಹೃದಯ ಅರಳಬೇಕು, ಭಗವಂತನ ಕಡೆ ಅರಳಬೇಕು. ಅಖಿಲ ಹೇಯ ಪ್ರತ್ಯನೀಕ ಕಲ್ಯಾಣ ಏಕತಾರ ಶ್ವೇತರ ಸಮಸ್ತ ವಸ್ತು ವಿಲಕ್ಷಣ ಅನಂತ ಜ್ಞಾನಾನಂದ ಏಕ ಸ್ವರೂಪ. ಇಲ್ಲಿ ನಾಲ್ಕು ವಿಶೇಷಣಗಳನ್ನು ಹಾಕಿದ್ದಾರೆ. ಅಖಿಲ ಹೇಯ ಪ್ರತ್ಯೇಕತ್ವ ಟೆಕ್ನಿಕಲ್ ಟರ್ಮ್ ವಿವರಿಸ್ತೇನೆ. ಕಲ್ಯಾಣ ಏಕತಾನತ್ವ ಎರಡನೇದು, ಶ್ವೇತರ ಸಮಸ್ತ ವಸ್ತು ವಿಲಕ್ಷಣತ್ವ ಮೂರನೇದು, ಅನಂತ ಜ್ಞಾನಾನಂದೈಕ ಸ್ವರೂಪ ನಾಲ್ಕನೇದು ಸಮಾಸ ಪದಗಳು. ನಿಮಗೆ ಅತ್ಯಂತ ಭೋಗ್ಯವಿದು. ಕಲಸಕ್ಕರೆ ಪಾಯಸಕ್ಕಿಂತ ರುಚಿಕರವಾದಂಥ ವಿಷಯಗಳನ್ನು ಇವತ್ತು ನಿಮಗೆ ಬಡಿಸಬೇಕು. ನಾವು ಆದಿಯಂಶೋದಿ ಗುಣಂಗಳೇ ಆಳ್ವಾರು ಹೇಳಿದ್ರು, ಕುಪ್ಪೈಗಳ ರನ್ನ ಸಲ್ವತ್ತೈ, ಕಸಕ್ಕಿಂತ ಕಡಿಮೆಯಾಗಿರುವ ಐಶ್ವರ್ಯವನ್ನು ಯಾಕೆ ಬಯಸ್ತೀರಿ? ಭಗವಂತನ ಗುಣಗಳೆಂಬ ಒಂದೊಂದು ಮಾಣಿಕ್ಯ, ಒಂದೊಂದು ಮುತ್ತು, ಒಂದೊಂದು ರತ್ನ, ವಜ್ರ ವೈಢೂರ್ಯ, ಅವುಗಳನ್ನು ಬಯಸಬೇಕು. ಒಬ್ಬರ ಸಂಪತ್ತನ್ನು ಹೇಗೆ ಅಳಿಬೇಕು ಅಂತ ಅವರು ಎಷ್ಟು ಮಟ್ಟಿಗೆ ಭಗವಂತನ ಗುಣಗಳನ್ನು ಅನುಭವಿಸಿದ್ದಾರೆ ಅದು ಶ್ರೀಮತ್ವ. ಐಶ್ವರ್ಯ ಇದೆ ಸ್ವಾಮಿ, ದೇವರಲ್ಲಿ ಭಕ್ತಿ ಇಲ್ಲ. ಸುಂದರವಾದ ಸ್ತ್ರೀಗೆ ಕೊರಳಲ್ಲಿ ಮಾಂಗಲ್ಯ ಇಲ್ಲದ ಹಾಗೆ, ಹಣ ಇಲ್ಲಿ ತಿಲಕ ಇಲ್ಲದೇ ಇದ್ದ ಹಾಗೆ, ಕುಂಕುಮ ಇಲ್ಲದೇ ಇದ್ದ ಹಾಗೆ, ಶವ ಅಲಂಕಾರ ಮಾಡಿದ ಹಾಗೆ ಎಲ್ಲ ಬರ್ತಿದ್ದಾರೆ. ದೊಡ್ಡವರು ಉದಾಹರಣೆ ಇದು. ಭಗವಂತನಲ್ಲಿ ಕಿಂಚಿತ್ತೂ ಭಕ್ತಿ ಇಲ್ಲ, ಪ್ರೀತಿ ಇಲ್ಲ, ನಿಮ್ಮ ಪಾಂಡಿತ್ಯ ತಗೊಂಡು ಏನು ಮಾಡ್ತೀರಿ? ವೇದ ಶಾಸ್ತ್ರ ಉಪನಿಷತ್ತು ವ್ಯಾಕರಣ ತರ್ಕ ತಗೊಂಡು ಬರ್ತಾ ಪ್ರಶ್ನೆ ಕೇಳಿದ್ರು ಅವರು. ಜನ್ಮಾಂತರ ಸುಕೃತ ವಿಶೇಷ, ದೊಡ್ಡವರ ಕಾರುಣ್ಯದಿಂದ ಯಾವ ಜಾತಿಯಲ್ಲಿದ್ದರೂ ಈ ಜನ್ಮದಲ್ಲಿ ನಿಮಗೆ ಭಕ್ತಿ ಅಂಕುರವಾದರೆ
ಇನ್ನೊಬ್ಬರು ನಮಗೆ ಹೆಚ್ಚು ಪಂಡಿತರಾಗಿದ್ದರು, ಜ್ಞಾನವಂತರಾಗಿದ್ದರು, ಶ್ರೋತ್ರಿಯರಾಗಿದ್ದರು, ಆಚಾರಶೀಲರಾಗಿದ್ದರು, ಬ್ರಾಹ್ಮಣರಾಗಿದ್ದರು, ಅವರಿಗಿಂತ ಇವರೇ ವಾಸಿ ಎಲ್ಲ ಹೇಳಿದ್ದಾರೆ ಆಳ್ವಾಡಗಳು. ಕುಲಂತಾಂಗಶಾದಿಗಳ ಹರಿಲಂಕೆ ಎಂದೇ ಶಾದಿ ಅಂದರೆ ಜಾತಿ, ಕುಲಂತಾಂಗ ಒಂದು ಕುಲದಲ್ಲಿ ನಾಲ್ಕು ಜಾತಿ, ಬ್ರಾಹ್ಮಣ ಕ್ಷತ್ರಿಯ ವಿಷಯ ನಾಲಿಲಂ ಕೇಳಿ ಎಂದೇ ಎತ್ತನೈ ನಲಂತಾನಿಲಾದ ಚಂಡಾಳ ಚಂಡಾಳ ರಹಲಾಗಿಲನು. ಚಂಡಾಳರಲ್ಲಿಯೂ ಚಂಡಾಳರು ಅಧಮರಾಗಿದ್ದರೂ ವಲಂತಾಂಗ ಚಕ್ರದ ತಣ್ಣಲ್ ಬಲಗೈಲಿ ಚಕ್ರ ಹಿಡಿದ ಸ್ವಾಮಿಯ ಅವನಿಗೆ ನಾನು ಅಡಿಯಾಳು ಅಂತ ಹೇಳಿದರೆ ಅವರೆಮ್ಮಯ್ಯಾಳು ನಮ್ಮನ್ನು ಆಳ್ತಕ್ಕಂಥ ಚಕ್ರವರ್ತಿಗಳಿದ್ದಾಗ ಅವರು ನಾವು ದಾಸರು. ಇದು 11ನೇ ಸ್ಕಂದ ಭಾಗವತದಲ್ಲಿ ಇದೇ ಮಾತುಗಳು ಬರ್ತವೆ. ಭಾಗವತ ಧರ್ಮದಲ್ಲಿ ನಾಲ್ಕು ವೇದಗಳನ್ನು ಓದಿಯೂ ಒಬ್ಬ ಭಗವಂತನಲ್ಲಿ ಭಕ್ತಿ ಬರಲಿಲ್ಲ ಅಂದರೆ ಅವರ್ ತಾಮ್ ಅವರು ಹೇಳ್ತಾಮ್ ಪುಲಯರ್ ಪೋಲಂ ಮರಂಗಮಾನ್ ಅರುಳಾನೇ. ವಿಪ್ರನಾರಾಯಣರು ತೊಂಡಡಿ ಪುರಾಣ ಹೇಳ್ತಾರೆ. ಅದು ಸುಮ್ಮನೆ ಜಾತಿ 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 ಎನ್ನುವ ವ್ಯವಸ್ಥೆ ಕಂಡ್ರಪ್ಪ, ಈ ರಿಸರ್ವೇಷನ್ಗಲ್ಲ. ಲೋಕ ನಡೆಯುವುದಕ್ಕೆ ಅನೇಕ ವೃತ್ತಪುಡಿ ವ್ಯಾಪಾರಿಗಳು ಬೇಕು, ಕೊತ್ತಂಬರಿ ಸೊಪ್ಪು ವ್ಯಾಪಾರ ಮಾಡೋರು ಬೇಕು, ರೈತರು ಬೇಕು, ಚಪ್ಪಲಿ ಒಲೆಯವರು ಬೇಕು, ಕುಂಬಾರರು ಬೇಕು, ಅಗಸರು ಬೇಕು, ಗಾಣಿಗರು ಬೇಕು, ಯಾರು ಬೇಡ, ಎಲ್ಲರೂ ಬೇಕು. ಅವರವ್ರ ವೃತ್ತಿ ಅವರವ್ರು ಮಾಡ್ತಾ ಇದ್ದರೆ ಸ್ವೇ ಸ್ವೇ ಕರ್ಮಣ್ಯ ವಿರತಃ ಸಂಸಿದ್ಧಿಂ ಲಭತೆ ನರಹ. ಸಿದ್ಧಿ ಎನ್ನುವುದು ಒಂದೇ, ಸ್ವಕರ್ಮಣಾದಮ್ಯರ್ಚ ಸಿದ್ಧಿಂ ವಿಂದತಿ ಮಾ. ಗೀತೆ ಬೇರೆಯೇ, ತಿರುವಾಮಿಳಿ ಬೇರೆಯೇ, ಆಳ್ವಾರ ಸಾಹಿತ್ಯ ಬೇರೆಯೇ, ಭಾಗವತ ಬೇರೆಯೇ, ಏನು ಮೌಢ್ಯ ನಮ್ಮ ದೇಶದಲ್ಲಿ ಎಲ್ಲ ಒಂದೇ ವಿಷಯವನ್ನು ಹೇಳುತ್ತೆ. ಅದು ಹೇಳಿದ್ರೆ ನಾವು ಬದುಕಿದ್ದೇವೆ. ಮನುಷ್ಯರಿಗೆ ವ್ಯರ್ಥವಾದ ಭಾರ ತ್ರಿಶಂಕುವಿ ಅಂತ ಕಡೆ ಅಂತ ಅರ್ಕೊಳ್ಳಿ ಲೋಕಾಚಾರ್ಯರು. ತ್ರಿಶಂಕುವಾದರೂ ಗುರುಶಾಪದಿಂದ ಆರೂಢ ಪತಿತ ಕ್ಷತ್ರಿಯನಾಗಿದ್ದವನು ಕೆಳಗೆ ಬಿದ್ದು ಚಂಡಾಲತ್ವ ಹೊಂದಿದ. ಭಗವದ್ಭಕ್ತರನ್ನು ನೋಡಿ ಅವನು ಶೂದ್ರ, ಇವನು ಹೊಲೆಯ ಅಂತ ಮತ್ತೊಂದು ಕೆಟ್ಟ ಮಾತನ್ನಾಡಿದರೆ ಇವನು ಎಂದೆಂದೂ ನರಕದಲ್ಲೇ ಪತಿತನಾಗ್ತಾನೆ. ತ್ರಿಶಂಕು ಗೆದ್ದು ಕೆಟ್ಟವನು ಅಂತ ಬರೆದು ಕೊಳ್ಳಿ ಲೋಕಾಚಾರ್ಯರು ಎಂತೆಂಥ ಮಾತು ಶ್ರೀವಚನ ಭೂಷಣದಲ್ಲಿ. ಇದರರ್ಥ ಎಲ್ಲ ಜಾತಿ ಒಂದು ಮಾಡಿ ಅಂತಲ್ಲ, ಇನ್ನೊಂದು ಎಕ್ಸ್ಪೆಕ್ಟ್ ಹೋಗಬೇಡಿ. ಜಾತಿ ಅನ್ನೋದು ಬೇಕು, ತಪ್ಪಿಸೋಕೆ ಬರೋದಿಲ್ಲ. ಜೀವನದಲ್ಲಿ ಎಲ್ಲರೂ ಒಂದೇ ಜಾತಿಯಲ್ಲಿ ಹುಟ್ಟೋದಿಲ್ಲ, ಒಂದೇ ವರ್ಣದಲ್ಲಿಂದ ಲೋಕ ನಡೆಯೋದಿಲ್ಲ. ಗಾಂಧಿಯವರು ನನ್ನ ತಲೆ ಹೇರ್ ಕಟ್ ನಾನೇ ಮಾಡ್ಕೊತೀನಿ, ನನ್ನ ಬಟ್ಟೆ ನಾನೇ ಹೇಳ್ಕೊತೀನಿ, ನನ್ನ ಚಪ್ಪಲಿ ನಾನೇ ಮಾಡ್ಕೊಳ್ತೀನಿ, ನಿಮ್ಮ ಅಡುಗೆ ನಾವೇ ಮಾಡ್ಕೊಳ್ತೀವಿ, ಸರಿ ನಿಮ್ಮ ಹೆಣ ನೀವೇ ಹೊತ್ಕೊಂಡೋಗಿ ಮಾಡ್ತೀರಾ ಅತಿ ಎಲ್ಲ. ಅವನು ಬದುಕಬೇಕು, ನಾವು ಬದುಕಬೇಕು. ನಿಮ್ಮ ಚಪ್ಪಲಿ ನೀವೇ ಹೊಲ್ಕೊಂಡ್ರೆ ಚಪ್ಪಲಿ ಹೊಲಿಯೋನ್ ಕತಿ ಏನ್ರಿ? ನಿಮ್ಮ ಕ್ಷೌರ ನೀವೇ ಮಾಡಿಕೊಂಡ್ರೆ ಅದನ್ನು ಮಾಡುವನು, ಅದೇ ವೃತ್ತಿ ಮಾಡುವನು ಅವನ ಕತಿ ಯೋಚನೆ ಮಾಡ್ರಿ ಅಲ್ವೇ. ಯಾವ ವೃತ್ತಿಯೂ ಕೇಳಲ್ಲ, ಸಮಾಜಕ್ಕೆ ಸೇವೆ ಭಗವಂತನ ಸೇವೆ ಅನ್ನೋ ರೂಪದಲ್ಲಿ ಮಾಡೋದು ಯಾವುದೂ ಕೇಳಲ್ಲ, ಯಾವುದೂ ಮೇಲಲ್ಲ. ಎಲ್ಲರೂ ಒಂದೇ ಅನ್ನುವ ಅತಿರೇಕ ಸರ್ವೋದಯ ಅನ್ನೋದರ ತಪ್ಪು. ಸರ್ವೋದಯ ನೀವ ಮಾಡಬೇಕು. ಸರ್ವೋದಯ ಮಾಡೋ ಭಗವಂತ ಬಾಗಲು ತೆಗೆದಿಟ್ಟಿದ್ದಾನೆ, ಎಲ್ಲರೂ ಬರ್ಬೋದು. ಮೈ ಡೋರ್ಸ್ ಆರ್ ಓಪನ್, ಎವ್ರಿ ಬಾಡಿ ಕ್ಯಾನ್ ಕಮ್. ನೀವು ಬರದೇ ಇದ್ರೆ ರಿಸರ್ವೇಷನ್ ಮಾಡಿ ಕಳಿಸ್ತೀರ ವೈಕುಂಠಕ್ಕೆ. ಎಷ್ಟು ಭ್ರಾಂತಿ, 60 ವರ್ಷ 70 ವರ್ಷದಿಂದ ನಮ್ಮನ್ನು ಹಾಳು ಮಾಡ್ತಾ ಕೂತಿದ್ದಾರೆ. ನಾವು ಹೇಳುವುದು ಅರಣ್ಯವು ಅರಂಗಮಾನ ಅರುಳ. ಮಾನೆ ಮಾಡಲಿಲ್ವಾ? ಮಾನ ಆಯ್ತಾಗಲಿಲ್ವ? ನಾನು ಕೋಪದಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ದಯವಿಟ್ಟು ಭಾವಿಸಬೇಡಿ. ನಡೀತಾ ಇರುವಂತಹ ಅನ್ಯಾಯಗಳು, ಅಕ್ರಮಗಳು, ಹೋಗ್ತಾ ಇರೋ ತಪ್ಪು ದಾರಿ, ಇವುಗಳನ್ನು ನೋಡಿದ್ರೆ ಮನಸ್ಸಿಗೆ ನಮಗೆ ವಯಸ್ಸಿಗೆ ತಡೆಯೋಕ್ಕಾಗಲ್ಲ, ತುಂಬ ಬೇಜಾರಾಗುತ್ತೆ. ಅದರಲ್ಲಿ ಯಾರಾದರೂ ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಿದ್ರೆ ತಲೆಗೆ ಹತ್ತತ್ತೆ ಕೋಪ. ನಿಜವಾಗಿ ಇಷ್ಟು ಕೇಳಿ ಹೀಗೆ ಕೇಳ್ತಾರಲ್ಲ,
ಇವತ್ತು ನಾನು ಅಡ್ಡ ಪ್ರಶ್ನೆಗಳಿಗೆ ಉತ್ತರ ಹೇಳಬಾರ್ದು ಅಂತ ಸಂಕಲ್ಪ ಮಾಡಿದ್ದೇನೆ. ಯಾಕೆ ನಾನೇ ಹೇಳಬೇಕಾದ ಪ್ರಶ್ನೆ, ನಾನೇ ಹೇಳಬೇಕಾದ ಉತ್ತರ. ನಿನ್ನೆ ಪ್ರವಚನ ಮುಗಿದ ಮೇಲೆ ಶ್ರೀಹರಿಯವರು ಒಂದು ಪ್ರಶ್ನೆ ಕೇಳಿಬಿಟ್ರು, ಬಾಂಬ್. ಅದಕ್ಕೆ ಉತ್ತರ ಕೊಡ್ತೇನೆ. ಇನ್ನೊಬ್ರು ಯಾರೋ ಒಂದು ಚೀಟಿ ಬರೆದು ಕಳಿಸಿದ್ದಾರೆ. ಯಾರು ಕಳಿಸಿದವರು? ಅಷ್ಟು ದೂರ ಯಾಕೆ ಕೂತ್ರಿ? ಈ ಪ್ರಶ್ನೆಗಳಲ್ಲಿ ಕೆಲವು ತೀರ ಎಲಿಮೆಂಟ್ರಿ ಇದೆ, ಏನು ಉತ್ತರ ಹೇಳಬೇಕು ಗೊತ್ತಾಗಲ್ಲ. ಒಬ್ಬ ಮನುಷ್ಯನಿಗೆ ಆತ್ಮ ಗೋಚರವಾದ ಲಕ್ಷಣಗಳೇನು ಅಂತ ಕೇಳ್ತಾರೆ. ಈ ಯೋಗದ ಪ್ರಶ್ನೆ ಇದು. ನನ್ನಲ್ಲಿ ಆತ್ಮ ಇದೆ ಅಂತ ನನಗೆ ತಿಳಿಯುವಾಗ ನನ್ನ ಲಕ್ಷಣ ಹೇಗಿರ್ತದೆ? ಸರ್ವದ್ವಾರೇಷು, ಕಣ್ಣು ಮೂಗು ಕಿವಿ ಇಂದ್ರಿಯಗಳಲ್ಲಿಯೂ ಜ್ಞಾನ ಉಕ್ಕಿ ಬರ್ತದೆ, ಹೃದಯ ತುಂಬಿ ಇರ್ತದೆ, ಜೀವಕಾರುಣ್ಯ ಇರ್ತದೆ. ಕಷ್ಟಪಡುವ ಯಾವ ಪ್ರಾಣಿಯನ್ನು ನೋಡಿದರೂ ನನ್ನಂತೆಯೇ ಅದೋ ಒಂದು ಜೀವ ಅನ್ನುವಂಥ ಭಾವನೆ ಉಂಟಾಗ್ತದೆ. ನಿಮ್ಮಲ್ಲಿ ಆತ್ಮ ಇದೆ ಅಂತ ನೀವು ಕಂಡುಕೊಂಡ ದಿವಸಕ್ಕೆ ಇದೆಲ್ಲ ಗುರುತು ಬರಬೇಕು. ಎಲಿಮೆಂಟ್ರಿ. ಎರಡನೇದು, ಒಬ್ಬ ಮನುಷ್ಯ ಆತ್ಮಗೌರವ ಆತ್ಮಗೋಚರ ಆದ ನಂತರ ಹೇಗೆ ವರ್ತಿಸುತ್ತಾನೆ? ಏನು ಹೇಳಿ? ಈಗ ಹೇಳಿದ್ದೇನಲ್ಲ, ತನ್ನಂತೆ ಪರರ ಬಯದೊಡೆ ಕೈಲಾಸ ಭಿನ್ನಾಂಗಣವಕ್ಕು ಸರ್ವಜ್ಞ. ನನ್ನಾಗಿ ಅವರು ಇದ್ದಾರೆ, ಇತರರು ಇದ್ದಾರೆ ಎನ್ನುವ ಭಾವನೆಯಲ್ಲಿ ಎಲ್ಲರನ್ನೂ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿ. ಸಮ ಅಂದರೆ ನಾವು ಒಂದೇ, ನರಿಯು ಒಂದೇ, ಆನೆಯು ಒಂದೇ ಅಂತಲ್ಲ, ಎಲ್ಲರಲ್ಲಿ ಆತ್ಮ ಇದೆ, ಆತ್ಮೈಕಲ್ಪ. ಮೂರನೇದು, ಆತ್ಮ ಗೋಚರವಾದ ನಂತರ ಅವನ ಮುಂದಿನ ಗುರಿ ಹೇಗಿರಬೇಕು? ಅಯ್ಯೋ ಕಂಟ್ರಾವಿಯೇ, ಪರಮಾತ್ಮನನ್ನು ಸೇರುವ ಗುರಿ ಇರಬೇಕು. ಆತ್ಮಗೋಚರವಾದರೆ ಸಾಲದದು. ನಾನು ಜಡವಲ್ಲ, ನದೇ ಹೋಸ್ಮಿ ಆತ್ಮಾಹಂ. ಬೆಲೆ ಬಾಳುವಂತಹ ಒಂದು ಮಣಿ, ಮಣಿವರ್ಯ ವಿಷಯವರೇ ಹೇಳಿದ್ವಲ್ಲ, ಇದು ಪರಮಾತ್ಮನ ವಸ್ತು ಅಂತ ಮುಂದಿನ ಗುರಿ ಏನು? ಅವನಲ್ಲಿ ತನ್ನನ್ನು ಒಪ್ಪಿಸುವುದು. ನೆನ್ನೆ ಕೃತಕೃತ್ಯ ಅಂತ ಹೇಳಿದ್ವಲ್ಲ, ಅದೇ ಭಾವನೆ. ಆಮೇಲೆ ಕೇಳ್ತಾರೆ ಮಂತ್ರ ಹಾಕಿ, ಓಂ ನಮೋ ನಾರಾಯಣಾಯ ಮಂತ್ರ. ಒಬ್ಬ ಮನುಷ್ಯನಿಗೆ ಸಿದ್ಧಿಯ ಲಕ್ಷಣಗಳೇನು ಹೇಳಿದ್ನಲ್ರಿ? ಯತ್ರ ಅಷ್ಟಾಕ್ಷರ ಸಂಸಿದ್ಧ ಮಹಾಭಾಗೋ ಮಹೀಯತೆ. ಅಷ್ಟಾಕ್ಷರ ಸಂಸಿದ್ಧಿ ಪಡ್ಕೊಂಡ ಮನುಷ್ಯ ಒಬ್ಬ ಎಲ್ಲರೊಂದು ಕಡೆ ಇದ್ದರೆ ಅಲ್ಲಿ ವ್ಯಾಧಿ ದುರ್ಭಿಕ್ಷ ತಸ್ಕರ ಕಳ್ಳರಿರೋದಿಲ್ಲ, ವ್ಯಾಧಿ ಇರೋದಿಲ್ಲ, ದುರ್ಭಿಕ್ಷ ಇರೋದಿಲ್ಲ. ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ, ಲೋಕಕ್ಷೇಮವಾಗಿರುತ್ತೆ. ಒಳಗಿನ ಅರ್ಥ ಹೇಳ್ತಾರೆ, ವ್ಯಾಧಿ ಅಂದರೆ ದೇವರಿದ್ದಾನೆ ಅಂತ ಒಪ್ಪಿದರೂ ಒಳಗೊಳಗೆ ಮಾಡುವ ನಾಸ್ತಿಕಕ್ಕೆ ವ್ಯಾಧಿ ಅಂತ ಹೆಸರು. ದುರ್ಭಿಕ್ಷ ಅಂದರೆ ದೇವರು ಪರಮಕಾರುಣಿಕನಾಗಿ ಕೇಳಿದ್ದೆಲ್ಲ ಕೊಡುವವನಿದ್ದರೂ ಅನ್ಯ ದೇವತಾಪರನಾಗಿರುವುದು. ತೋಸ್ಕರ ಅಂದರೆ ದೇವರಿದ್ದಾನೆ ಅಂತ ಒಪ್ಪಿದರು ಅವನ ವಸ್ತುವಾದ ಜಗತ್ತನ್ನು ನನ್ನದು ಅಂತ ಕದಿಯುವ ಕಳ್ಳಬುದ್ಧಿ. ತೇನ ತೆಕ್ಕೇನ ಭುಂಜೀತ ಮಾಹೃದ ಕಸಸಿದ್ಧ. ಯಾವುದೂ ನಿನ್ನದಲ್ಲ, ಎಲ್ಲ ಒಂದು ಅನ್ನೋ ಭಾವನೆ ಅದು ಬರದಿದ್ದರೆ ತಸ್ಕರತ್ವ. ಅಂತಹ ಮನುಷ್ಯ, ಅಷ್ಟಾಕ್ಷರ ಸಂಸಿದ್ಧಿಯಾದ ಮನುಷ್ಯ ಲೋಕಕ್ಕೆ ಉಪಕಾರಿ. ದೀಪ ಹಚ್ಚಿಟ್ಟಾಗೆ, ಒಂದು ದೀಪ ಹಚ್ಚಿಟ್ಟರೆ ಲೋಕದ ಇಡೀ ಕತ್ಲು ಹೋಗದೆ ಆದರೆ ಅದರ ಸುತ್ತಮುತ್ತ ಕತ್ಲಾದರೆ ಹೋಗ್ತದೋ ಇಲ್ವೋ? ಆ ರೀತಿ ಒಂದು ಬೀದಿಯಲ್ಲಿ, ಒಂದು ಊರಲ್ಲಿ, ಒಂದು ಕೇರಿಯಲ್ಲಿ, ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮದಲ್ಲಿ ಒಬ್ಬ ಅಷ್ಟಾಕ್ಷರ ಮಂತ್ರ ಸಿದ್ಧಿ ಪಡೆದವನಿದ್ದರೆ ಅಷ್ಟಮಟ್ಟಿಗೆ ಲೋಕಕ್ಕೆ ಒಳ್ಳೆಯದಾಗ್ತದೆ. ಐದನೇ ಪ್ರಶ್ನೆ, ಗುರುವಿನ ಉಪದೇಶ ಇಲ್ಲದೆ ಅಥವಾ ತಿಳಿಯದೆ ಒಬ್ಬ ಮನುಷ್ಯನಿಗೆ ಮಂತ್ರ ಜಪಿಸಿದರೆ ಭಗವಂತನ ಕೃಪೆಯಿಂದ ಸಿದ್ಧಿ ದೊರಕಿದರೆ ಖಂಡಿತ ಆಗೋದಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಅಂತ ಹೇಳಿದ್ದಾರೆ, ಕೇಳಿಲ್ವೇನ್ರಿ? ಗುರು ಉಪದೇಶ ಇಲ್ಲದೆ ಅಂದರೆ ದಿಕ್ಕೇ ತಿಳಿಯೋದಿಲ್ಲ. ಒಂದು ಬಸ್ ನಡೆಸೋದಕ್ಕೂ ಟ್ರೈನಿಂಗ್ ಬೇಕು, ಹೇಳ್ಕೊಡೋನು ಬೇಕು, ಸ್ಕೂಟರ್ ನಡೆಸೋದಕ್ಕೆ ಬೇಕು, ಸಣ್ಣ ಮಕ್ಕಳಿಗೂ ತಾಯಿ ನಡೆಯೋಕ್ಕೆ ಹೇಳ್ಕೊಡ್ತಾಳೆ. ಕಣ್ಣಿರ್ತದೆ, ಲೋಕ ಇರ್ತದೆ, ಏನು ನೋಡಬೇಕು ಅನ್ನೋದನ್ನು ಕಲಿಸೋ ಕಣ್ಣು ಬೇಕು. ಅವನ ಮುಂದಿನ ಜೀವನ ಹೇಗಿರಬೇಕು, ಅವನ ಗುರಿ ಹೇಗೆ? ರಿಡಂಡೆಂಟ್ ಕ್ವೆಶನ್ ಅದು. ಅದು ನಿಮ್ಮ ಪ್ರಶ್ನೆಯಲ್ಲಿ ತುಂಬ ಗೊಂದಲ ಇದೆ. ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಗೊಂದಲಗಳೆಲ್ಲ ಪರಿಹಾರವಾಗಲಿ. ಈ ಪ್ರಶ್ನೆಗಳು ನಿಮ್ಮದೇ ಪ್ರಶ್ನೆಯೋ ಯಾರದೇ ಪ್ರಶ್ನೆಯೋ ಸುಮ್ಮನೆ ಕೇಳಿದ್ದೀರೋ ಗೊತ್ತಿಲ್ಲ. ನಿಮಗೆ
ಆಳವಾದ ಇಂಟ್ರೆಸ್ಟ್ ಬರಬೇಕು ಪ್ರಶ್ನೆಗಳಲ್ಲಿ. ಕ್ವಶನ್ಸ್ ಶುಡ್ ಕಮ್ ಫ್ರಮ್ ದಿ ಡೀಪೆಸ್ಟ್ ಆಫ್ ಹಾರ್ಟ್, ಹೃದಯ ಅಂತರಾಳದಿಂದ ನಿಮ್ಮನ್ನೇ ಕೊರೆಯುವ, ನಿಮಗೆ ಶಾಂತಿ ಕೊಡದೇ ಇರುವಂತಹ ಪ್ರಶ್ನೆಗಳಾಗಿದ್ದರೆ ಆಗ ಗುರುಗಳು ಉತ್ತರವನ್ನು ಕೊಡ್ತಾರೆ. ಶೌನಕೋಹ ವೈ ಮಹಾಶಾಲ ಆಂಗಿರಸಂ ವಿಧಿವದ ಉಪಸನ್ನ ಪ್ರಚ್ಛ ಉಪನಿಷತ್ತಲ್ಲಿ ಹೇಳ್ತಾರೆ. ಅನೇಕ ಶಿಷ್ಯರು ಶೌನಕರೆಂಬ ಮಹಾ ಗುರುಗಳಲ್ಲಿ ಹೋಗಿ ಪ್ರಶ್ನೆಗಳನ್ನು ಕೇಳಬೇಕು, ನಾವು ಕೇಳಬೇಕು ಅಂತ ಬಂದಿದ್ದೇವೆ ಅಂದರು. ಗುರುಗಳು ಹೇಳಿದರು, ಒಂದು ವರ್ಷ ನಮ್ಮಲ್ಲಿ ವಾಸ ಮಾಡಿ, ಬಾಯಿ ತೆಗಿಬೇಡಿ ಅಲ್ಲಿ ತನಕ. ಫಸ್ಟ್ ಲಿಸನ್ ದೆನ್ ಯು ಕ್ವಶನ್, ಕೇಳೋಕ್ಕೆ ಮುಂಚೆಯೇ ಪ್ರಶ್ನೆ. ಲಿಸನಿಂಗ್ ಇಲ್ಲದೆ ಆಸ್ಕಿಂಗ್, ಇದು ಇವತ್ತು ಮಾಡರ್ನ್ ಎಜುಕೇಷನ್ ಪದ್ಧತಿ. ನಮ್ಮ ಸ್ನೇಹಿತರೊಬ್ಬರು ಈ ಇಂಡಿಯನ್ ಲಾ ಸ್ಕೂಲಲ್ಲಿ ಪ್ರೊಫೆಸರ್ ಆಗಿದ್ದರು, ಬನಾರಸ್ಸಲ್ಲಿದ್ದವರು ಅಲ್ಲಿ ಬಿಟ್ಟು ಇಲ್ಲಿ ಬಂದರು. ಲಾ ಸ್ಕೂಲಿಗೆ ಹೆಸರು ಚೆನ್ನಾಗಿದೆ, ಅಲ್ಲಿರೋರು ಪೋಲಿ ಹುಡುಗರು, ಇವ್ರಿಗೆ ಪಾಠ ಮಾಡೋಕ್ಕೆ ಅವಕಾಶ ಕೊಡದೆ, ಸಾರ್ ಪಾಠ ಬೇಡ ಪ್ರಶ್ನೆ ಕೇಳ್ತೀವಿ, ಮೊದಲು ನಾ ಹೇಳೋದು ಕೇಳಿ ಆಮೇಲೆ ಪ್ರಶ್ನೆ ಕೇಳಿ ಅಂತ ಅವ್ರು ಎಷ್ಟು ಕೇಳಿದ್ರು ಕೇಳಲಿಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬಂದರು ಅವರು. ನಮ್ಮಲ್ಲಿ ಅನೇಕರು ಮಹಾನುಭಾವರು ಆಮೇಲೆ ಬಂದು ಹೇಳ್ತಾರೆ ಪ್ರವಚನ ಮುಗಿದ ಮೇಲೆ, ನಾವೇನೋ ಕೇಳಬೇಕು ಅಂತಿದ್ವು, ನೀವೇ ಪ್ರಶ್ನೆ ಕೇಳಿದ್ರಿ, ನಡುವೆ ಅದಕ್ಕೆ ಉತ್ತರ ಸಿಕ್ಕಿಬಿಡ್ತು. ಹೌದಾ, ನಿಮಗನ್ಸಿದ್ದೆ ಹಾಗೆ ನೋಡ್ರಿ. ಅದು ಶ್ರವಣ, ಶ್ರವಣಕ್ಕೆ ತುಂಬ ಮಹಾತ್ಮ ನಮ್ಮ ದೇಶದಲ್ಲಿ. ಮೊದಲು ಗುರುಪಸದನ, ಆಮೇಲೆ ಕೇಳಬೇಕು. ಪ್ರಶ್ನೋತ್ತರ ಕೇಳೋದು ಫ್ಯಾಷನ್ ಆಗಬಾರ್ದು, ನನಗೂ ಕೇಳಲಿಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಕೇಳಬಾರ್ದು. ಕೇಳಲೇಬೇಕಾದ ಪ್ರಶ್ನೆ ಇದ್ದರೆ ಸಮಯ ಪ್ರಶ್ನಕಾಲ ಪ್ರತೀಕ್ಷಾ ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯ ಅನಗಂ ಶ್ರೋತ್ರಯಂ ಬ್ರಹ್ಮನಿಷ್ಠಂ. ಇದು ಗುರುವಿನ ಲಕ್ಷಣ, ಸತ್ವಸ್ಥ ಸಚ್ಚಿಷ್ಣ ಲಕ್ಷಣ ಹೇಳ್ತಾರೆ. ಶಾಸ್ತ್ರ ವಿಶ್ವಾಸಶಾಲಿ, ಶಾಸ್ತ್ರದಲ್ಲಿ ನಂಬಿಕೆ ಇರೋವನಾಗಿರಬೇಕು. ಕೇಳಿದ್ದೆಲ್ಲ ಕೇಳಿ ನಮ್ಮ ನಂಬಿಕೆ ಇಲ್ಲ ಅಂದರೆ ಆಮೇಲೆ ಏನು ಮಾಡ್ತೀವಿ? ಸದ್ಬುದ್ಧಿ ಸಾಧು ಸೇವಿ ಸಮುಚಿತ ಚರಿತ ತತ್ವಬೋಧಾಭಿಲಾಷಿ ಶುಶ್ರೂಷು ತ್ಯಕ್ತಮಾನ ಪ್ರಣಿಪತನ ಪರ ಪ್ರಶ್ನಕಾಲ ಪ್ರತೀಕ್ಷ ಎಕ್ಸ್ಪೆಕ್ಟ್ ದಿ ರೈಟ್ ಮೊಮೆಂಟ್ ವೆನ್ ಯುವರ್ ಕ್ವಶನ್ ಶುಡ್ ಬಿ ಆಸ್ಕ್ಡ್. ಅಂಥವ್ರನ್ನ ಪರೀಕ್ಷಾಂ ಕೃತವಿತ್ ಅಭಿಮತಃ, ಅವನನ್ನು ಪರೀಕ್ಷೆ ಮಾಡಿ ಅವನಿಗೆ ಕೃತಜ್ಞತೆ ಗುರುಗಳಲ್ಲಿದೆ ಅಂತ ಮನದಟ್ಟಾದರೆ ಗುರು ತತ್ವತಃ ಶಿಕ್ಷಣೀಯ, ಇಲ್ಲದಿದ್ದರೆ ಅವನಿಗೆ ಉತ್ತರ ಹೇಳಬಾರ್ದು. ನಾಸವಿಂಶತಿ, ಅವತ್ತಾರೋ ನಿಮ್ಮಲ್ಲೊಬ್ಬರು ನಾಸವಿಂಶತಿ ಅಂತ ಹೇಳಿದ್ರಲ್ಲ, ಯಾರು ಹೇಳಿದಿರಿ? ನೀವು ಹೇಳಿದ್ದು ನೋಡಿ, ನಾಸವಿಂಶತಿ ಇದು ನಾಸವಿಂಶತಿ. ಎಂಥ ಸ್ತೋತ್ರ ಅಂದರೆ ವಲ್ಲಭಾಚಾರ್ಯ ಸಂಪ್ರದಾಯ ಗುಜರಾತಲ್ಲಿದೆಯಲ್ಲ, ಭಾಳ ದೊಡ್ಡ ವೈಷ್ಣವರು, ವಲ್ಲಭಾಚಾರ್ಯರ ಮೊಮ್ಮಗನ ಕಣ್ಣಿಗೆ ಬಿತ್ತು ಈ ಸ್ತೋತ್ರ. ಈ ಸ್ತೋತ್ರ ಬಿದ್ದ ಮೇಲೆ ಇದನ್ನು ಬರೆದವರು ಎಂಥ ಗುರುಗಳು ಅಂತ ತಿಳ್ಕೊಂಡು ಅವರು ವಿಶಿಷ್ಟಾದ್ವೈತ ಸಿದ್ಧಾಂತದಿಂದ ಅನೇಕ ಗ್ರಂಥಗಳನ್ನು ಓದಿ ವಿಷಯಗಳನ್ನು ಪಡೆದುಕೊಂಡು ಈಗ ಶ್ರೀಮದ್ ಭಾಗವತಕ್ಕೆ ವಲ್ಲಭಾಚಾರ್ಯರ ವ್ಯಾಖ್ಯಾನ ಪೂರ್ತಿ ಶ್ರೀಮದ್ ಆಂಡವನ್ ಸಂಸ್ಥಾನದ ಮಠದ ಶಿಷ್ಯರೊಬ್ಬರಿಂದ ಇಂಗ್ಲೀಷ್ ಭಾಷಾಂತರ ಮಾಡಿಸಿ ಆಂಡವನ ಸ್ವಾಮಿಗಳು ಶ್ರೀಮುಖವನ್ನು ಅಚ್ಚು ಮಾಡಿದ್ದಾರೆ. ಅದರೊಳಗೆ ನ್ಯಾಸವಿಂಶತಿ 20 ಶ್ಲೋಕ ಎಷ್ಟೊಂದು ಬರೆದಿದ್ದಾರೆ. ಪ್ರಶ್ನಕಾಲ ಪ್ರತೀಕ್ಷಾ ಪರೀಕ್ಷಾ ಕೃತವಿತ್ ಅಭಿಮತಃ ತತ್ವತಃ ಶಿಕ್ಷಣೀಯ. ಒಂದಾಯಿತು ಒಂದು ಪ್ರಕರಣ. ನಿಮ್ಮ ಪ್ರಶ್ನೆ ದೊಡ್ಡ ಬಾಂಬ್. ಅವರು ಯಾತಕ್ಕೆ ಪಾಪ ಪ್ರಾಮಾಣಿಕವಾಗಿ ಕೇಳಿದ್ದಾರೆ, ತುಂಬ ಪ್ರಾಮಾಣಿಕವಾಗಿ ಕೇಳಿದರು. ನಮಗೆ ತುಂಬ ಹತ್ತಿರವಾದವರಲ್ಲಿ ಈ ಪ್ರಶ್ನೆ ಬಂತಲ್ಲ ಅಂತ ತುಂಬ ಮನಸ್ಸಿಗೆ ಚುಚ್ಚಿಬಿಡಿತು ನಿನ್ನೆ ಎಲ್ಲ. ಏನು ಪ್ರಶ್ನೆ ಕೇಳಿದ್ರು? ನಿಮ್ಮ ಪುಣೆ ತಗೊಂಡು ಆ ಪ್ರಶ್ನೆ ಕೇಳ್ತಾರೆ ಅವರು, ಹೇಳ್ಬೋದಾ? ನಾನು ಒಂದು ತಪ್ಪು ಮಾಡಿದೆ. ಏಕದಂ 28 ಅಧ್ಯಾಯ ರಹಸ್ಯತ್ರಯ ಸಾರದಲ್ಲಿ ದ್ವಯಾಧಿಕಾರ ದ್ವಯಮಂತ್ರ ಅರ್ಥ ವಿವರಣೆಗೆ ಶುರು ಮಾಡಿಬಿಟ್ಟೆ, ಗದ್ಯತ್ರಯ ಇದೆಯಲ್ಲ ಅಂತ. ಅದರ ಹಿಂದಿನ 27 ಅಧ್ಯಾಯಗಳನ್ನು ನಿಮಗೆ ನಾನು ಹೇಳಿದೆ. ತಪ್ಪು ಬಿಡಿಬಿಡಿ, 27 ಕೇಳಿದ್ರು ನಿಮ್ಮ ಪ್ರಶ್ನೆ ಕೇಳ್ತಿರಲಿಲ್ಲ.
ಅದು ಅವ್ರ ಪ್ರಶ್ನೆ ಕೇಳಿ ಜಾತಕೊಳ್ಳೇದಾಯಿತು. ನಿಮಗೆ ಉಳಿದಿದ್ದರ 27ರಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರದ ಒಂದು ಕೆಲವು ಅಂಶಗಳನ್ನು ನಿಮಗೆ ನಿವೇದನೆ ಮಾಡ್ತೇನೆ. ಅವ್ರಿಗೆ ಹೇಳಿದ ಪ್ರಶ್ನೆ ಏನು, ಒಬ್ಬ ಅವ್ರು ಹೇಳಿದಾಗೆ ಜ್ಞಾನವಂತನಾಗಿ ಆಚಾರಶೀಲನಾಗಿ ಸತ್ಕುಲ ಪ್ರಸೂತನಾಗಿ ಇಷ್ಟ ಸಾಕಲ್ಲ. ಸತ್ಕುಲ ಪ್ರಸೂತಿ ಇದೆ, ಆಚಾರಶೀಲಾಗಿದ್ದಾನೆ, ಸದ್ಗುರು ಕಟಾಕ್ಷ ಇದೆ, ಸತ್ಶಾಸ್ತ್ರ ಶ್ರವಣ ಮಾಡಿದ್ದಾನೆ, ದೇವರಲ್ಲಿ ಚೆನ್ನಾಗಿ ಭಕ್ತಿ ಇದೆ, ನಿತ್ಯ ದೇವಸ್ಥಾನಕ್ಕೆ ಹೋಗ್ತಾನೆ, ಗುರುಮನೆಗೆ ಹೋಗ್ತಾನೆ, ಬೃಂದಾವನ ಸೇವೆ ಮಾಡ್ತಾನೆ, ಪ್ರಪತ್ತಿಯನ್ನೂ ಮಾಡ್ತಾನೆ ಆಚಾರ್ಯ ಮುಖೇನ, ಅವನಿಗೆ ಮೋಕ್ಷವನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಮಾಡಬೇಕು ಬೇಡ ಅಂತ ಅವ್ರಿಗೆ ಸಕ್ರ ಅದರಲ್ಲಿ ಏನು ತಪ್ಪೆ ಹುಡುಕೋ ಹಾಗಿಲ್ಲ. ನೀವು ಶಾಸ್ತ್ರೀಯ ನಿಯಮನಾಧಿಕಾರ ಅಂತ ಒಂದು ನೋಡಿ 27 ಅದೊಂದು ಬರುತ್ತೆ. ಪ್ರಪತ್ತಿ ಮಾಡಿದ್ರೆ ಮುಗಿಲಿಲ್ಲ, ಪ್ರಪತ್ತಿ ಮಾಡಿದ ಮೇಲೂ ಶಾಸ್ತ್ರ ಹೇಳುವ ನಿಯಮದಲ್ಲಿ ಇರಬೇಕು. ಇಲ್ಲಿ ಗೀತೆಯಲ್ಲಿ ಒಂದು ವಾಕ್ಯ ಹೇಳ್ತಾರೆ ನೆನಪಿದೆಯಾ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತುಮಿಹ ಅರ್ಹಸಿ ಯಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿಂ ಅವಾಪ್ನೋತಿ ಸಂಸಿದ್ಧಿಂ ಪರಮಾಂಗತಿ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಒಬ್ಬ ಶಾಸ್ತ್ರ ತಿಳಿಯದೇ ಕರ್ಮಾನುಷ್ಠಾನ ಮಾಡ್ತಾನೆ, ಒಬ್ಬ ಶಾಸ್ತ್ರ ತಿಳಿದು ಕರ್ಮಾನುಷ್ಠಾನ ಮಾಡ್ತಾನೆ, ಇವರಿಬ್ಬರಲ್ಲಿ ಯಾರು ವಾಸಿ ಅಂತ ಕೇಳ್ದ. ಕೇಳೋ ಪ್ರಶ್ನೆ ಏನ್ರಿ ಇದು? ಅದಕ್ಕೆ ಕೃಷ್ಣ, ಪಾಪ ಎಷ್ಟವನಿಗೆ ತಾಳ್ಮೆ, ನನಗಿಂತ ಎಷ್ಟು ತಾಳ್ಮೆ ಕೃಷ್ಣನಿಗೆ. ಶಾಸ್ತ್ರವಿಧಿಯನ್ನು ಬಿಟ್ಟು ಕಾಮಕಾರತಃ ಮನಸ್ಸಿಗೆ ಆಸೆ ಬಂತು ಅಂತ ಮಾಡಿದ್ದೆಲ್ಲ ಕರ್ಮಗಳಿಂದ ಮೋಕ್ಷ ಆಗೋದಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರ ಅಂದರೆ ವೇದ, ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಶಾಸ್ತ್ರ ಅಂದರೆ ಶಾಸನಾತ್ ಶಾಸ್ತ್ರಂ, ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ ದಾರಿ ಹೇಳುವುದು. ಸತ್ಯಂ ವದ, ಯಾಕೆಂತ ಯಾರ್ಯಾರು ಕೇಳ್ತಾರ್ಯಾ, ಧರ್ಮಂಚರ ಸ್ವಾಧ್ಯಾಯಾನ್ಮ ಪ್ರಬುಧ, ಯಾಕೆಂತ ಕೇಳ್ತಾರ್ಯಾ, ಮಾತೃದೇವ ಭವ ಪ್ರಶ್ನಿಸ್ತೀರಾ, ತಾಯಿನ ಯಾಕೆ ಗೌರವ ಮಾಡಬೇಕು, ಯಾವ ಪ್ರಶ್ನೆ ಕೇಳ್ತಾರ್ಯಾ, ಪಿತೃದೇವ ಭವ ಆಚಾರ್ಯದೇವೋ ಭವ ಅತಿಥಿ ದೇವೋ ಭವ. ನೋಡಿ ಎಲ್ಲ ಇದು ಸಾಮಾನ್ಯ ನಿಯಮಗಳಿಂದ ಹಿಡಿದು ವಿಶೇಷ ನಿಯಮಗಳನ್ನು ಹೇಳಿದ್ದಾರೆ. ಅದು ಎಲ್ಲೆಲ್ಲಿ ಸ್ಪಷ್ಟವಾಗಿಲ್ಲ ಅದನ್ನೆಲ್ಲ ಪಾಪ ಒಳಗಿನ ಕಣ್ಣಿಂದ ಕಂಡು ಮನು ಆಪಸ್ತಂಭ ಬೌಧಾಯನ ಅಶುಲಾಯನ ಯಾಜ್ಞವಲ್ಕ್ಯ ಶಂಖ ಲಿಖಿತ ವಿಷ್ಣು ಯಮ ವೃದ್ಧ ಹರಿತ ಎಲ್ಲ ಸ್ಮೃತಿ ನೂರಾರು ಸ್ಮೃತಿ ಗ್ರಂಥಗಳು ಅಥ ಕರ್ಮಾಣ್ಯಾಚಾರಾಧ್ಯಾನ ಗ್ರಹ್ಯಂತೆ. ಪೂಜೆ ಮಾಡುವಾಗ ಧರ್ಮಶಾಸ್ತ್ರ ವಾಕ್ಯ ದೇವಸ್ಕೊಳ್ತೇವಲ್ಲ, ಉದಗೈನ ಪೂರ್ವಪಕ್ಷ ಪುಣ್ಯ ಹೇಷು ಕಾರ್ಯಾಣಿ ಹೇಳ್ತೇವಲ್ವ, ಶ್ರೀಭಾಷೆ ಹೇಳೋದ್ರ ಜೊತೆಗೆ ಇದು ಹೇಳ್ತೇವೆ, ಧರ್ಮಶಾಸ್ತ್ರಗಳು ಹೇಳಬೇಕು. ಇವತ್ತು ಧರ್ಮಶಾಸ್ತ್ರವನ್ನು ಹೊಡಿತಾ ಇದ್ದಾರೆ, ಬ್ಲಾಸ್ಟ್ ಮಾಡಿದೆ, ನಮಗೆ ಒಪ್ಪಿಗೆ ಇಲ್ಲ. ನೀವು ಒಪ್ಪಿಗೆ ಇಲ್ಲ ಅಂದ್ರೆ ಒಳ್ಳೆ ಚೆನ್ನಾಗಿತ್ತಲ್ಲ. ಫಿಸಿಕಲ್ ವರ್ಲ್ಡ್ ಭೌತ ಪ್ರಪಂಚಕ್ಕೆ ನಿಯಮಗಳಿವೆ, ಇಲ್ಲ ಅಂದರೆ ನಿಮ್ಮ ಸುಟ್ಬಿಡ್ತಾರೆ ವಿಜ್ಞಾನಿಗಳು. ಖಗೋಳದಲ್ಲಿ ನಿಯಮಗಳಿದೆ, ಆರ್ಬಿಟ್ಸ್ ಬಿಟ್ಟು ಹೋಗೋದಿಲ್ಲ ಗ್ರಹಗಳು. ಸೂರ್ಯಚಂದ್ರ ಗ್ರಹಗಳಿಗೆಲ್ಲ ನಿಯಮಗಳಿದೆ. ನಾಯಿ ನರಿ ಸಿಂಹ ಹುಲಿ ಕತ್ತೆ ಕರಡಿ ಪ್ರಾಣಿಗಳಿಗೆಲ್ಲ ಜೀವನಕ್ಕೆ ನಿಯಮ ಇಟ್ಟಿದ್ದಾನೆ ಭಗವಂತ. ಎಲ್ಲ ಮನುಷ್ಯ ಜೀವನಕ್ಕೆ ನಿಯಮಗಳಿಲ್ಲವೆ? ಧ್ವನಿ ಎತ್ತಿಸಿ ಹೇಳ್ತೇನೆ, ಮನುಷ್ಯ ಜೀವನಕ್ಕೆ ನಿಯಮ ಇಲ್ಲವೆ? ಹುಟ್ಟಿದೆ ಸಾವಿದೆ, ಗಂಡು ಹೆಣ್ಣು ಭೇದವಿದೆ, ಆ ಗಂಡು ಹೆಣ್ಣು ಕೂಡುವುದಕ್ಕೆ ಕ್ರಮ ಇದೆ, ವಿವಾಹ ಅಂತಿದೆ, ಸಂಸ್ಕಾರಗಳಿವೆ, ಷೋಡಶ ಸಂಸ್ಕಾರ ಇವೆಲ್ಲ ಯಾಕೆ ಬೇಕು ಅಂತ ಕೇಳ್ತಾರೆ. ಯಾಕೆ ಬೇಕು ಅಂದರೆ ಅಂದರೆ ನಿಮಗೆ ಮನುಷ್ಯ ನಿಯಮದಲ್ಲಿ ಗೌರವ ಇಲ್ಲ. ಮನುಷ್ಯ ಹೀಗಿದ್ದರೆ ಮನುಷ್ಯ ಇಲ್ಲದ್ರೆ ಕತ್ತೆ ಆಗ್ತಾನೆ ಅಂತ ನಿಯಮಗಳನ್ನು ಪತ್ತೆ ಮಾಡಿ ನಿಯಮಗಳನ್ನು ರೂಲಿಂಗ್ ಕೊಡಲಿಲ್ಲ ಅವರು. ದೇ ಡಿಸ್ಕವರ್ಡ್ ಎಲ್ಲೋ ಹಳ್ಳಿಯಲ್ಲಿ ನದಿ ತೀರದಲ್ಲಿ ಇದ್ಕೊಂಡು ನಿಯಮಗಳನ್ನು ಪತ್ತೆ ಮಾಡಿ ಒಂದು ಒಳ್ಳೆ ಮಗು ಆಗಬೇಕಾದ್ರೆ ತಾಯಿ ತಂದೆ ಎಷ್ಟು ತಪಸ್ಸು ಮಾಡಬೇಕು ಯೋಚನೆ ಮಾಡಿ. ಯಾವುದೋ ಹೆಣ್ಣು ಯಾವುದೋ ಗಂಡು ಕೂಡಿದರೆ ಲೋಕೋಪಕಾರವಾಗುವ ಮಗು ಆಗುತ್ತೆ? ಗಂಡು ಹೆಣ್ಣು ಹೇಗೋ ಕೂಡಿದ್ರೆ ಲೋಕೋಪಕಾರ ಮಗು ಆಗುತ್ತೆ? ಉತ್ತರ ಬರ್ತಿಲ್ಲ. ಜರಾಸಂಧ ಹುಟ್ಟಿದ ಸಂದರ್ಭ ಕೇಳಿದ್ದೀರಲ್ಲ, ಅವನ ತಂದೆ ಬೃಹದ್ರಥ
ಒಬ್ಬ ಯೋಗಿ ಹತ್ರ ಹೋಗಿ ನನಗೊಂದು ಮಗು ಬೇಕು ಕೊಡಿಯಿಂದ, ನನಗೆ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ ಹೋಗು ಅಂದ ಅವನು. ಗೋಕರ್ಣನ ಕತೆ ಭಾಗವತದಲ್ಲಿ ಇದೇ ಬರುತ್ತೆ ನೋಡ್ರಿ. ಇಲ್ಲೆಲ್ಲ ಬೇಕೇ ಬೇಕು ಅಂತ ಹಠ ಮಾಡಿದ ಮೇಲೆ ಅಭಿಚಾರದಿಂದ ಒಂದು ಮಾವಿನ ಹಣ್ಣನ್ನು ಮಂತ್ರಿಸಿ, ಸರಿ ನಿನ್ನ ಹೆಂಡತಿ ಕೊಡು ಆಗುತ್ತೆ ನಿನ್ನೇ ಬರ. ಇವನೇನು ಮಾಡ್ದ, ಯಾರಿಗೆ ಕೊಡಬೇಕು, ಒಬ್ಳು ಕೊಟ್ಟರೆ ಇನ್ನೊಬ್ಳು ಸಂಕಟ ಪಡ್ತಾರಲ್ಲ ಅಂತ ಅವನು ಹೇಳದೇ ಇದ್ದ ರೀತಿಯಲ್ಲಿ ಎರಡು ಹೋಳು ಕದುಕುಗಳನ್ನು ಕತ್ತರಿಸಿ ಒಬ್ಬೊಬ್ಳಿಗೆ ಒಂದೊಂದು ಕೊಟ್ಟದಕ್ಕೆ ಒಂದೊಂದು ಹೋಳು ಮಗುವಾಗಿ ಹುಟ್ಟಿ ಯಾವಳೋ ರಾಕ್ಷಸಿ ಅದನ್ನೆಲ್ಲ ಜೋಡಿಸಿ ಜಗತ್ತಿಗೆ ದೊಡ್ಡ ಕಂಟಕನಾಗಿ ಹುಟ್ಟಿ ಅವನನ್ನು ಕಿತ್ತಾಕಿದೆ ನೋಡ್ರಿ ಕೃಷ್ಣ. ಅಯ್ಯೋ, ಜನಾಸಂದ ಬದೇ ಬಹಳ ದೈವ ನಿಯಮ ಇದೆ. ಗಂಡು ಹೆಣ್ಣು ಕೂಡುವುದಕ್ಕೂ ನಿಯಮ ಇದೆ, ಗಂಡು ಬಾಳುವುದಕ್ಕೂ ನಿಯಮ ಇದೆ. ಬ್ರಹ್ಮಚರ್ಯ ಅಂತ ಒಂದು ಹೇಳ್ತಾರೆ, ಗುರುಕುಲವಾಸ ಅಂತ ಹೇಳ್ತಾರೆ. ಸ್ತ್ರೀಯರಿಗೆ ನಿಯಮಗಳಿದೆ, ಪಾತಿವ್ರತ್ಯ ಆಮೇಲೆ ಗಂಡ ಆದಮೇಲೆ. ಗಂಡಾಗೋದಕ್ಕೆ ಮುಂಚೆ ಶುದ್ಧವಾಗಿರಬಿಡುವ ಆಚಾರದಲ್ಲಿ ಉಡುಪಿನಲ್ಲಿ ಆಹಾರದಲ್ಲಿ ಮನೆಯಲ್ಲಿ ತಂದೆ ತಾಯಿಯರ ವಿಷಯದಲ್ಲಿ ಗೌರವ ತೋರಿಸೋದ್ರಲ್ಲಿ ಪ್ರತಿ ಒಂದರಲ್ಲಿ ನಿಯಮ ಹೇಳಿದ್ದಾರೆ. ಯಾವ ಸೂತ್ರ ಯಾವ ಗೋತ್ರ ಹೇಳಿದ್ರೆ, ಇಂಥ ಗೋತ್ರ ಆಪಸ್ತಂಭ ಸೂತ್ರ, ಆಶ್ಲಾಯನ ಸೂತ್ರ, ಅಜುಶಾಖಾಧ್ಯಾಯಿ, ಋಕ್ಷಾಖಾಧ್ಯಾಯಿ, ಗೋತ್ರ ಸೂತ್ರ ಹೇಳದೇ ಇದ್ದವನನ್ನು ಹತ್ತಿರವೇ ಸೇರಿಸ್ತಾ ಇರಲಿಲ್ಲ ಗುರುಗಳ ಕಾಲದಲ್ಲಿ. ಹಾಗಿದ್ರೆ ಇದು ಬ್ರಾಹ್ಮಣರಿಗಾಯಿತು, ಕ್ಷತ್ರಿಯರಿಗಾಯಿತು, ಉಳಿದವ್ರಿಗೆ ಹೇಗೆ ಅಂದರೆ ಉಳಿದವ್ರಿಗೂ ಗೋತ್ರ ಇದೆ. ವೈಶ್ಯರಿಗಿದೆ, ಶೂದ್ರರಿಗಿದೆ, ಕ್ಷತ್ರಿಯರಿಗೂ ಇದೆ. ಮೂಲದಲ್ಲಿ ಗೋತ್ರ ಬ್ರಾಹ್ಮಣರದೆ. ಜ್ಞಾನ ಪ್ರಸಾರ ಮಾಡುವವನು ಬ್ರಾಹ್ಮಣ. ಗೋ ಅಂದರೆ ಜ್ಞಾನ, ತ್ರ ಅಂದರೆ ತ್ರಾಣ. ಗೋವು ಅಂದರೆ ಜ್ಞಾನ. ಜ್ಞಾನ ರಕ್ಷಕವಾದ ಕುಲಕ್ಕೆ ಗೋತ್ರ ಅಂತ ಹೆಸರು. ನೀವು ಯಾವ ಗೋತ್ರವರು ಅಂದರೆ, ವೇದದ ಯಾವ ಭಾಗಗಳನ್ನು ರಕ್ಷಣೆ ಮಾಡುವುದು ನಿಮ್ಮ ಪಾಲಿಗೆ ಬಂದಿದೆ ಅಂತ ಕೇಳಿದ ಹಾಗೆ ಅರ್ಥ. ಯಜುರ್ವೇದವೋ ಋಗ್ವೇದವೋ ಮತ್ತೊಂದು ಹೇಳ್ತೇವೆ, ಇದು ಗೋತ್ರ ಸೂತ್ರ. ಕ್ಷತ್ರಿಯರಿಗೆ ಯಾವ ಗುರು ಇರ್ತಾನೆ ಆ ಗುರುವಿನದೇ ಗೋತ್ರ. ಕ್ಷತ್ರಿಯರು ಬ್ರಾಹ್ಮಣರಾಗ್ತಿದ್ರು, ಬ್ರಾಹ್ಮಣರಲ್ಲಿ ಕ್ಷತ್ರಿಯರು ಬರ್ತಾ ಇದ್ರು, ಆ ವಿಷಯ ಬಿಟ್ಬಿಡಿ. ಅಲ್ಲಿ ಗೋತ್ರಗಳು ಸ್ವಲ್ಪ ಬೇರೆ ಬೇರೆ ಆಗ್ತಿದ್ವು. ಶೂದ್ರರಿಗೆ ಅಂತ್ಯಜರಿಗೆ ಕೂಡ ಗೋತ್ರ ಹೇಳ್ತಾರೆ. ಯಾವ ಬ್ರಾಹ್ಮಣ ಗುರುವನ್ನು ಆಶ್ರಯ ಮಾಡ್ತಿರೋ ಅದೇ ನಿಮ್ಮ ಗೋತ್ರ. ಗೊತ್ತಂದ್ರೆ ಕುಲ, ಯಾವ ಕುಲಕ್ಕೆ ಸೇರಿದವರು, ಇಂಥ ಆಚಾರ್ಯ ಕುಲಕ್ಕೆ ಸೇರಿದವರು, ಇಂಥ ಗೋತ್ರಕ್ಕೆ ಸೇರಿದವರು. ಗೋತ್ರ ಸೂತ್ರ ಗೊತ್ತಿಲ್ಲ ಅಂದರೆ ಇವೆಲ್ಲ ಬಿಡಾಡಿ ನಾಯಿಗಳಿದ್ದಾಗೆ ಬೈತಿದ್ರು ಹಿಂದಿನ ಕಾಲದಲ್ಲಿ. ಸಂಬಂಧ ಆಚಾರ್ಯ ಸಂಬಂಧ ಸುಲಭಯ್ಯ, ಎಲ್ಲಿ ಅವ್ರು ನೀವು, ಇಂಥ ಸ್ವಾಮಿಗಳು ಪಾದ, ಇಂಥ ಗುರುಗಳು ಸೇರಿದ್ದೇವೆ, ಇಂಥ ವಂಶಕ್ಕೆ ಬಂದಿದ್ದೇವೆ. ಸಮ್ ಬಿಲಾಂಗಿಂಗ್ ಅರ್ಥವಾಯ್ತಾ, ಇದು ಎಷ್ಟು ಕಷ್ಟವಾದ ವಿಷಯ ಇದೆ. ಅದು ಧರ್ಮಶಾಸ್ತ್ರಗಳು ನಿಯಮಗಳನ್ನು ಹೇಳ್ತವೆ, ನಿಯಮಗಳನ್ನು ನಾವು ಧಿಕ್ಕಾರ ಮಾಡಬಾರದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯ ವ್ಯವಸ್ಥಿತವು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತ ಕರ್ಮ ಕರ್ತವ್ಯ. ತರ್ಪಣ ಮಾಡಬೇಕು. ಒಂದು ವರ್ಷ ಪದೇ ಪದೇ ತಿಂಗಳು ಒಂದು ಅಮಾವಾಸ್ಯೆ ಬರುತ್ತೆ, ಹಾಳು ಬಿದ್ದದ್ದು ಯಾವ ಅಂದ್ರೆ ಮಾಡೋ ಜ್ಞಾಪಕ ಇಟ್ಕೊಂಡು 15 ದಿವಸ ರಜೆ ಹಾಕಿದ. ವರ್ಷದಲ್ಲಿ ಬರೋ 12 ಅಮಾವಾಸ್ಯೆ ತರ್ಪಣಗಳನ್ನು ಒಂದು ತಪ್ಪ ಒಂದೇ ದಿವಸ ಮಾಡಿದ. 15 ಊಟ ಒಟ್ಟಿಗೆ ಮಾಡ್ತೀರ. ತರ್ಪಣ ಅಂದ್ರೆ ಏನ್ರಿ, ಪಿತೃಗಳಿಗೆ ಆಹಾರ ಕೊಡೋದು. 15 ದಿವಸದ ಆಹಾರ ಒಟ್ಟಿಗೆ ಹಾಕಿದ್ರೆ ಏನ್ರಿ, ಶಾಪ ಹಾಕ್ತಾರೆ, ನಿಮ್ಮ ಮನೆ ಹಾಳಾಗ ನನ್ನ ವಂಶದಲ್ಲಿ ಬಂದ ಅಂತ ಪಿತೃಶಾಪ ಬರುತ್ತೆ ನಿಮಗೆ. ಪಿತೃಶಾಪ ಬಂದ ಮೇಲೆ ಗೊತ್ತಾಗುತ್ತೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಿ, ಇನ್ನೊಂದು ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಿ, ಕಷ್ಟಪಡ್ತೀರಿ. ಶಾಪ ಗುರುಶಾಪ ಬ್ರಾಹ್ಮಣ ಶಾಪ ಸಾಮಾನ್ಯವಾದದ್ದಲ್ಲ. ಅದರಲ್ಲಿ ಯಾವ ವಂಶರು ಹುಟ್ಟಿರ್ತೀವಿ ಆ ಪಿತೃಗಳ ಶಾಪ ಅನ್ನೋ ಗೊತ್ತಂತ ಮಕ್ಕಳು ಹೋಗಿಬಿಡ್ತಾರೆ, ದುರ್ಮರಣದಲ್ಲಿ ಹೋಗ್ತಾರೆ, ದುರ್ಮಾರ್ಗದಲ್ಲಿ ಹೋಗ್ತಾರೆ. ಅದರಿಂದ ಈಗೆಲ್ಲ ನಿಯಮಗಳು. ಅದರಿಂದ ಇಂಥ ಶೌಚ ಆಚಾರ ವಿನಯ ಶೀಲ ಗುಣಸಂಪನ್ನನಾದ ಒಬ್ಬ ಸತ್ಕುಲದಲ್ಲಿ ಹುಟ್ಟಿ ಸದ್ಗುರುವನ್ನು ಆಶ್ರಯ ಮಾಡಿ ಅವರಿಂದ ಅಷ್ಟಾಕ್ಷರಾತ್ವಯ ಚರ್ಮಶ್ಲೋಕವನ್ನು ಪಡೆದು ಪ್ರಪತ್ತಿಯನ್ನು ಮಾಡಿ ಭಗವಂತನು ಸೇರ್ತಾನೆ, ಮೋಕ್ಷಕ್ಕೆ ಅಡ್ಡಿ ಇಲ್ಲ, ಅದರಲ್ಲಿ ಡೌಟ್ ಇಲ್ವಲ್ಲ. ಒಬ್ಬ ಮೂಕ, ನಿನ್ನೆ ಕತೆ ಹೇಳಿದ್ನಲ್ಲ, ಶ್ರೀ ವೈಷ್ಣವ ವಂಶದಲ್ಲಿ ಬಂದಿದ್ದಾನೆ, ನಾಮ ಹಾಕ್ಕೊಂಡಿದ್ದಾನೆ ಅಂತಾನೆ.
ಏನಾಯಿತು ಪಾಪ ಚಿಕ್ಕ ವಯಸ್ಸಲ್ಲಿ ಅವನಿಗೆ ಮರಣ ಬಂದಾಗ ಸ್ವಯಂ ರಾಮಾನುಜರೇ ಆ ಮಗುವಿನ ಶರೀರವನ್ನು ಕಿವಿ ತನ್ನ ತೊಡೆಯಲ್ಲಿ ಹಾಕ್ಕೊಂಡು ಬಾಲಗಿವಿಯಲ್ಲಿ ಈ ಕರ್ಣಮಂತ್ರವನ್ನು ದ್ವಯಮಂತ್ರವನ್ನು ಉಪದೇಶ ಮಾಡಿದರು ಅವನಿಗೂ ಮೋಕ್ಷವಾಯಿತು ಅಂತ ಕೇಳಿದ ಮೇಲೆ ಅವ್ರು ಕೇಳ್ತಾರೆ ಹಾಗಿದ್ದೆ ಸದಾಚಾರಶೀಲನಿಗೂ ಈಗೂ ಕಲಿಗೂ ಏನು ವ್ಯತ್ಯಾಸವಾಯಿತು ಇಬ್ಬರಿಗೂ ಮೋಕ್ಷವಾಯ್ತಲ್ಲ ಗಿಡಕ್ಕೂ ಮೋಕ್ಷ ಮರಕ್ಕೂ ಮೋಕ್ಷ ಪ್ರಪತ್ತಿ ಅನ್ನೋದನ್ನು ಯಾರು ಬೇಕಾದ್ರೂ ಆಚರಣೆ ಮಾಡ್ಬೋದು ಅದಕ್ಕೆ ಜಾತಿ ನಿಬಂಧನೆ ಇಲ್ಲ ಕುಲ ನಿಬಂಧನೆ ಇಲ್ಲ ವಿದ್ಯಾ ನಿಬಂಧನೆ ಇಲ್ಲ ಹಾಗಿದ್ಮೇಲೆ ಭಕ್ತಿ ಅನ್ನೋದು ಯಾವುದಕ್ಕೆ ಬೇಕು ಭಕ್ತಿಯೋಗ ಎಲ್ಲರೂ ಒಂದೇ ಆಗಿಬಿಡ್ತಾರಲ್ಲ ಎಲ್ಲರೂ ಒಂದೇ ಜಾಗ ಹೋದರೆ ಹಾಗಿದ್ದೆಲ್ಲರೂ ನಾವು ಇದೇ ಮಾಡ್ತೀವಿ ನಾನು ಶೂದ್ರನಾಗೇ ಇರ್ತೇನೆ ಬ್ರಾಹ್ಮಣ ಹುಟ್ಟಿಯು ನಾನು ಶೂದ್ರನಾಗೇ ಇರ್ತೇನೆ ಪ್ರಪತಿ ಇದೆಯಲ್ಲ ಸಾಕಯ್ಯ ಈ ವ್ಯತ್ಯಾಸ ಯಾತಕ್ಕೆ ಬೇಕು ಅಂತ ಕೇಳಿದ್ರು ಪ್ರಶ್ನೆ ಅರ್ಥವಾಯ್ತಾ ನಿಮಗೆ ಅರ್ಥವಾಯ್ತಾ ಪ್ರಶ್ನೆ ಪ್ರಶ್ನೆ ಅರ್ಥ ಆಗದೆ ಇದ್ದವ್ರು ಯಾರ್ಯಾರು ಇದ್ದರೆ ಕೈ ಎತ್ತಿ ಇನ್ನೊಂದು ಸಲ ಹೇಳ್ತೇನೆ ಪ್ರಶ್ನೆ ಅರ್ಥ ಆಗಲಿಲ್ಲ ನಿಮಗೆ ಅದು ಎರಡನೇ ಮುಂದಿನ ಪ್ರಶ್ನೆ ಅದು ಹಾಂ ಈಗ ಮೊದಲ ಪ್ರಶ್ನೆ ಅವರು ತಿಳಿಯಲಿಲ್ಲ ಹೇಳ್ತೇನೆ ಭಗವಂತನಲ್ಲಿ ಮೋಕ್ಷವನ್ನು ಹೊಂದುವುದಕ್ಕೆ ಯಾರೂ ಅರ್ಹರು ಇದು ಒಪ್ಪಿಗೆಲ್ಲ ನಿಮಗೆ ಎಲ್ಲರಿಗೂ ಮೋಕ್ಷಕ್ಕೆ ಬಾಗಲನ್ನ ದೇವರು ತೆಗೆದಿಟ್ಟಿದ್ದಾನೆ ವೆರಿಗೂ ಅದು ಒಪ್ಪಿದರೆ ಹಾಗಿದ್ದರೆ ಶಾಸ್ತ್ರ ಓದಿ ವೈದಿಕನಾಗಿ ಧರ್ಮಾನುಷ್ಠಾನ ಮಾಡ್ತಾ ಯಜ್ಞ ಯಾಗ ಮಾಡಿ ದೇವರ ಪೂಜೆ ಮಾಡ್ತಾ ಇರುವ ಬ್ರಾಹ್ಮಣನಿಗೂ ಏನೂ ಗೊತ್ತಿಲ್ಲದೆ ಇರುವ ಒಬ್ಬ ಶ್ರವಚನಿಗೂ ನಿತ್ಯ ಸ್ನಾನ ಮಾಡದೆ ಬರೀ ಚರಂಡಿಯಲ್ಲಿ ಓಡಾಡ್ತಿರ್ತಾನೆ ಗಾಡಿ ಎಳಿತಾನೆ ಮೂಟೆ ಎತ್ತಾನೆ ಮೂಟೆ ಹಾಕ್ತಾನೆ ಅವನಿಗೆ 60 ವರ್ಷ ಆಯಿತು ಕಣ್ಣು ಮಂಜಾಯ್ತ ಸ್ವಾಮಿಯವರ ನನಗೇನು ದಾರಿ ಇಲ್ಲವರ ಅಂತ ಅವನು ಬಾರೋ ಸಂತೆಪೇಟೆ ಅನ್ಕೊಂಡು ನಿನಗೂ ದಾರಿ ಇದೆ ಬಾರೋ ಸ್ನಾನ ಮಾಡ್ಕೊಂಬಾರೋ ಹೊಸ ಬಟ್ಟೆ ಉಟ್ಕೊಳ್ಳೋ ಅವನಿಗೆ ಮುದ್ರಾಧಾರಣವನ್ನು ಮಾಡಿ ಮಂತ್ರೋಪದೇಶ ಮಾಡಿ ಹೇಳೋ ಬರುವಂತು ಸ್ವಾಮಿ ಬಾಯಲ್ಲಿ ಬರೋಲ್ವೇನೋ ನಾ ಸಾಕು ಅನ್ನೋ ಥರ ನಮಸ್ಕಾರ ಮಾಡಿಸಿ ಅವನ ಭಾರವನ್ನು ಗುರುಗಳು ದೇವರಲ್ಲಿ ಒಪ್ಪಿಸಿದರೆ ಅವನಿಗೂ ಮೋಕ್ಷವಾಗಲ್ಲ ಶಾಸ್ತ್ರ ತಿಳಿದವರಿಗೂ ಏನೂ ಗೊತ್ತಿಲ್ಲದೇ ಇದ್ದವನಿಗೂ ಹಾಗಿದ್ದರೆ ಈ ವ್ಯತ್ಯಾಸಕ್ಕೆ ಅರ್ಥವೇನು ಪ್ರಶ್ನೆ ತಿಳಿತ ನೋಡಿ ವ್ಯತ್ಯಾಸಕ್ಕೆ ಅರ್ಥವೇನು ವ್ಯತ್ಯಾಸ ಯಾಕೆ ಬೇಕಾವಾಗ ಎಲ್ಲರೂ ಶೂದ್ರಾಗೆ ಇರ್ಬೋದಲ್ಲ ಯಾರಿಗೂ ವೇದನೆ ಬೇಡವಲ್ಲ ವಿಶೇಷಲ್ಲ ಕಷ್ಟಪಟ್ಟು ಯಾಕೆ ಓದಬೇಕು ಬಂದವರಿಗೆಲ್ಲ ಮುದ್ರೆ ಓದಿ ಪೋಸ್ಟ್ ಆಫೀಸಲ್ಲಿ ಮಾಡೋ ಹಾಗೆ ಹಾಂ ಹೋಗಿ ಹೋಗಿ ಮೋಕ್ಷ ಆಯ್ತು ನಿಮಗೆ ಈಗ ತಿಳಿದ್ಬಿಟ್ರೆ ಮೆಕ್ಯಾನಿಕಲ್ ಆಪರೇಷನಿಂದ ಮೋಕ್ಷ ಆಗ್ತದೆಯೇ ಹಾಂ ಅವನಿಗೇನು ಗೊತ್ತಾಗುತ್ತೆ ಅದು ನೋಡ್ರಿ ಪ್ರಶ್ನೆ ಕೇಳು ನಿಮ್ಮ ಪ್ರಶ್ನೆ ನೀವೇ ಪೂರ್ತಿ ಮಾಡಿಲ್ಲ ಇವನ ಭಾರವನ್ನು ಗುರುಗಳು ಹೊತ್ತುಕೊಂಡ್ರು ಅವನಿಗೆ ಯಾರು ಹೊತ್ಕೊಂಡ್ರೋ ಏನೋ ಏನೂ ತಿಳಿಲಿಲ್ಲ ಹೋಗೋ ನಿನ್ನ ಮೋಕ್ಷ ಆಗುತ್ತೆ ಅಂದರು ಹಂಗೆ ನನ್ನ ಮೋಕ್ಷ ಆಗ್ತದ್ರ ನಮಗೇನು ಪರಿಣಾಮ ಮಾಡಿದ್ರಲ್ಲ ಮಾಡುತ್ತೆ ಹೋಗೋ ಅಂದರು ಕ್ರಮೇಣ ಅವನಿಗೆ ಆಸ್ತಿಕ್ಯ ಬುದ್ಧಿ ಉಂಟಾಗಿ ಎಷ್ಟು ಮಟ್ಟಿಗಾಗುತ್ತೆ ಅಂದರೆ ಗುರುವನ್ನು ಬಿಟ್ಟು ಅರಗಳಿಗೆ ಇದ್ದರೆ ಸತ್ತೇ ಹೋಗ್ತೇನೆ ಅನ್ನೋಷ್ಟು ಭಾವ ಅನ್ಬೋದು ಆ ಗುರುಭಕ್ತಿ ದೇವರನ್ನು ಕಾಣ ಮೋಕ್ಷ ಕಾಣ ಶಾಸ್ತ್ರ ಓದಿಲ್ಲ ಗೀತೆ ಗೊತ್ತಿಲ್ಲ ಆ ಗುರುವನ್ನು ಎಷ್ಟು ನಂಬಿದ್ದಾನೆ ಅಂದರೆ ಅವನು ಬಿಟ್ಟರೆ ಸತ್ತು ಹೋಗ್ತೇನೆ ನಾನು ಹೇಗೆ ದೋಣಿಯಲ್ಲಿ ಕೂತಿರುವವನು ನಾವಿಕದಲ್ಲಿ ಮಹಾವಿಶ್ವಾಸ ಇಡಬೇಕಲ್ಲ ಇವನು ಮುಳುಗಿಸೋದಿಲ್ಲ ನಮ್ಮನ್ನ ಅಂತ ಅವನ ಕುಲ ಗೋತ್ರ ನೋಡ್ತೀರಾ ಸ್ವಾಮಿ ನಮ್ಮೂರಿಗೆ ಕರ್ಕೊಂಡು ಹೋಗ್ತಿರೋ ಅಲ್ಲಿ ಏನಾದ್ರು ಕರ್ಕೊಂಡು ಹೋಗ್ತಿರೋ ಅಂತ ಕೇಳಿದ್ರೆ ಒಮ್ಮೆ ಎದಕ್ಕಯ್ಯ ಕಂಡಕ್ಟರ್ನ ಕಳೆ ಇವರು ನಂಬಿಕೆ ಎಲ್ಲ ಕಣ ಇಳಿಸೋ ಕಳಿಗೆ ಅಂತಾರೆ ನನ್ನಲ್ಲಿ ವಿಶ್ವಾಸ ಇಲ್ಲದೆ ಅಂದರೆ ಬಸ್ಸಲ್ಲಿ ಕೂಡಬೇಡ್ರಿ ಇಳಿರಿ ವಿಮಾನದಲ್ಲೂ ಅಷ್ಟೇ ನೀವು ವಿಮಾನ ನಡೆಸೋ ನಾವಿಕಂದು ಕಣ್ಣಿಂದ ನೋಡೋದಿಲ್ಲ ವ್ಯವಹಾರದಲ್ಲಿ ಹೇಳ್ತೇನೆ ಒಬ್ಬನನ್ನು ನಂಬದೇ ನೀವು ಎಲ್ಲಿಂದ ಎಲ್ಲಿಗೂ ಹೋಗ್ಲಿಕ್ಕೆ ಬರೋದಿಲ್ಲ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ನೀವೆಲ್ಲರೂ ಇವನು ಸುಳ್ಳು ಹೇಳೋದಿಲ್ಲ ಸರಿ ಸತ್ಯವನ್ನೇ ಹೇಳ್ತಾನೆ ನನ್ನ ನಂಬಿದ್ದೀರಾ ಅಲ್ವಾ ಉತ್ತರ ಬರಲಿಲ್ಲ ಸರಿಯಾಗಿ
ನಾ ಪರ್ಸೆಂಟ್ ಹೇಳಿದ್ದೆ ಅಪ್ಪ. ಇಷ್ಟು ಜನ ಬರ್ತೀರಿ ಕೇಳ್ತೀರಿ, ನನ್ನನ್ನು ನೀವು ನಂಬಿದ್ದೀರಿ ಅನ್ನೋದು ಎಷ್ಟು ಮುಖ್ಯವೋ, ನಿಮಗೆ ನಾನು ವಂಚನೆ ಮಾಡಬಾರ್ದು ಅನ್ನೋದು ನನಗೂ ಅಷ್ಟೇ ಮುಖ್ಯ. ನಿಮಗೂ ನಮಗೂ ಇಬ್ಬರಿಗೂ ನಡುವೆ ಆಚಾರ್ಯಗಳಿದ್ದಾರೆ, ದೊಡ್ಡವರಿದ್ದಾರೆ, ಅವರ ವಾಕ್ಯಗಳನ್ನಿಟ್ಟು ಅದಕ್ಕೋಸ್ಕರ ನಿಮಗೆ ಕಿವಿಗೆ ಇವೆಲ್ಲ ಗೊತ್ತಿದೆ, ಪ್ರಬಂಧಗಳು ಗೊತ್ತಿದೆ, ಅನೇಕರಿಗೆ ಗೀತೆ ಗೊತ್ತಿರುತ್ತೆ, ಪದೇ ಪದೇ ವಾಕ್ಯಗಳನ್ನು ಅದಕ್ಕೆ ಹೇಳ್ತೇವೆ. ನಿಮ್ಮ ವಿಶ್ವಾಸ ಹೆಚ್ಚಾಗಲಿ, ದೃಢತೆ ಹೆಚ್ಚಾಗಲಿ ಅನ್ನೋ ದೃಷ್ಟಿಯಿಂದ ಈ ಮಹಾವಿಶ್ವಾಸ ಎನ್ನುವುದು ಇದ್ದರೆ ಶಾಸ್ತ್ರಜ್ಞನೂ ಒಂದೇ, ಶಾಸ್ತ್ರ ತಿಳಿಯದೇ ಇದ್ದವನು ಒಂದೇ. ಮೆಕ್ಯಾನಿಕಲ್ ಆಪರೇಷನ್ ಮಾಡಿದರೆ ಪ್ರಪತ್ತಿ ಅನ್ನೋದನ್ನು ಶಾಸ್ತ್ರಜ್ಞನೂ ಹಾಳಾಗ್ತಾನೆ, ತಿಳಿಯದೇ ಇದ್ದವನು ಹಾಳಾಗ್ತಾನೆ. ಮಹಾವಿಶ್ವಾಸವೇ ಮುಖ್ಯ, ಅದುವೇ ಅಮಯ. ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ, ರಕ್ಷಿಷ್ಯತಿ ಇತಿ ವಿಶ್ವಾಸ, ಭೋಕ್ತೃತ್ವ ವರ್ಣಂತಥ ಆತ್ಮನಿಕ್ಷೇಪ ಕಾರ್ಪಣ್ಯೆ ಷಡ್ವಿಧ ಶರಣಾಗತಿ. ಇದರಲ್ಲಿ ಮುಖ್ಯವಾದ ಅಂಗ ಯಾವುದು? ಆತ್ಮನಿಕ್ಷೇಪ. ಭಗವಂತನಲ್ಲಿ ನಮ್ಮನ್ನು ತಗೊಂಡೋಗಿ ಇಡುವ ಕೆಲಸ ಕರ್ತವ್ಯ, ಅದು ಮುಖ್ಯ. ಆದರೆ ಅನುಷ್ಠಾನದಲ್ಲಿ ಯಾವುದು ಮುಖ್ಯ? ಮಹಾವಿಶ್ವಾಸ. ಪುರುಷದ ನಾನು ಸೊನ್ನದಲ್ಲಿ ತುಂಬ ಕಷ್ಟಮಾನ ವಿಷಯ. ಭಗವಂತಲ್ಲಿ ಮಹಾವಿಶ್ವಾಸ ಇರಬೇಕು. ಬರೀ ವಿಶ್ವಾಸ ಅಲ್ಲ. ಈಗ ಮಹಾವಿಶ್ವಾಸ ಅನ್ನೋದು ಹ್ಯಾಂಗ್, ಹೌ ಡು ಯು ಜನರೇಟ್? ಅವ್ರು ಯಾರು ಆ ಪ್ರಶ್ನೆ ಕೇಳಲೇ ಇಲ್ಲ. ಯು ಶುಡ್ ಆಸ್ಕ್ ಮೀ ಕ್ವಶನ್ಸ್ ಆಲ್ ದಟ್ ಕೈಂಡ್. ಖಂಡಿತ ದೇವ್ರ ಕೈ ಬಿಡೋದೆಲ್ಲ ಉದ್ಧಾರ ಮಾಡ್ತಾರೆ ಎನ್ನುವ ವಿಶ್ವಾಸವನ್ನು ಒಬ್ಬರಿಗೆ ಹೇಗ್ರಿ ಉಂಟು ಮಾಡ್ತೀರಿ? ಗುರು ಹೇಗೆ ಉಂಟು ಮಾಡ್ತಾನೆ, ಅವನಿಗೆ ಹೇಗೆ ಉಂಟಾಗುತ್ತೆ? ಅದು ಯಾರು ಸೊಲ್ ಹುಡಿ ಮಾ ಮಹಾವಿಶ್ವಾಸ ಹೇಗೆ ಉಂಟು ಮಾಡ್ತೀರೋ ಅವನಿಗೆ? ದಿಕ್ಕಿಲ್ಲದ ಕಾಡಿನಲ್ಲಿ ಒಬ್ಬನನ್ನು ಬಿಟ್ಟು ಬಿಟ್ಟರೆ, ಅಯ್ಯೋ ನಾ ಕಾಡಿಂದ ಆಚೆಗೆ ಹೋಗಬೇಕಲ್ಲ ಅನ್ನುವಾಗ ಯಾವ ಒಬ್ಬ ಬರ್ತಾನೆ, ಸ್ವಾಮಿ ಯಾವ ಕಡೆ ಹೋಗಬೇಕು, ಇಂಥ ಕಡೆ ಹೋಗಬೇಕು, ಅವನನ್ನು ನಂಬುತ್ತೀರ ಇಲ್ವ ನೋಡಿ? ಅವನು ಹುಲಿ ಬಾಯಿಗೆ ನಮ್ಮನ್ನು ಕೊಟ್ಬಿಟ್ರೆ, ಸಿಂಹದ ಬಾಯಿ ಕೊಟ್ಬಿಟ್ರೆ, ಒಂದು ಕಾಲವಂ ಅಪ್ಪಡಿ ಸಜಮಾಟಾನಂದ್ರೆ ಅವ್ರ ಮನಃಪಾನ್ಮೈ ಇರ್ಕ ವೇಂಡಮ್. ಅದಕ್ಕೆ ತಾ ಮಹಾವಿಶ್ವಾಸನ ಸೋದರು ಯಾದವ ಪ್ರಕಾಶರು ರಾಮಾನುಜರನ್ನು ಕೊಲ್ಲಬೇಕು ಅಂತ ಕರ್ಕೊಂಡು ಹೋದರು. ಮಣಿಕರ್ಣಿಕಾ ಘಟ್ಟ ಕಾಶಿಯಲ್ಲಿ ಮುಳುಗಿಸ್ಬಿಟ್ರೆ ಅವ್ರನ್ನ ಕೊಂದ ಪಾಪ ಹೋಗುತ್ತೆ, ಗಂಗೆಲ್ ಸತ್ತದ್ರಿಂದ ಮೋಕ್ಷವಾಯ್ತು ಅವರಿಗೆ. ಎಂಥ ದುಷ್ಟಗುರು ರೀ ಅವರು, ಶಿಷ್ಯನಲ್ಲೋ ಸೂಯೆ. ಇದನ್ನು ಇದು ಪ್ಲ್ಯಾನ್ ಮಾಡಿ ಗಂಗಾಯಾತ್ರೆ ಅಂತ ಮಾಡಿದ್ರು. ಅವರಿದ್ದದ್ದು ತಿರುಪಕುಳಿ. ರಾಮಾನುಜರ ಚಿಕ್ಕಮ್ಮನ ಮಗ ಗೋವಿಂದರ್ ಎಂಬ ಇವ್ರಿಗೆ ಗೊತ್ತಿತ್ತು ಸೀಕ್ರೆಟು. ಇವರೆಲ್ಲ ಹೇಳ್ಬಿಡ್ತಾರೆ ಅವನ ಭಯಕ್ಕೆ, ಅಣ್ಣ ತಮ್ಮದ್ರನ್ನ ಒಂದು ಕ್ಷಣ ಸೇರೋಗ್ಬಿಡದೆ ಅವ್ರ ಮೇಲೆ ಕಾವಲು ಹಾಕಿ. ಅಂಥ ಕ್ರಿಕೆಟ್ ಗುರು ಡಿಕ್ಷನರಿ ಬರೆದಿದ್ದಾರೆ, ವೈಜಯಂತಿ ಅದು ಇದು ಅದು ತಗೊಂಡೇನು ಮಾಡ್ತೀರಿ? ಕೊನೆಗೆ ಯಾದವ ಪ್ರಕಾಶರು ರಾಮಾನುಜರಲ್ಲೂ ಪ್ರಪತ್ತಿ ಮಾಡಿ ಮೋಕ್ಷವನ್ನು ಹೊಂದಿದರು. ಅವರ ಅಮ್ಮ ಬೈದ್ಲು, ಪೋ ಒಂದು ರಾಮಾನುಜ ಕಿಟ್ಟ ಪೋಷ ಶರಣಾಗತಿ ಪಣ್ಣು. ಆಮೇಲೆ ಒಂದು ದಿವಸ ಏನೋ ಸಂಕೇತವಾದಾಗ ಬಹಿರ್ಭೂಮಿ ಹೋಗುವಾಗ ಯಾವುದೋ ನೆಪದಲ್ಲಿ ಅಣ್ಣ ಕರೆದ್ರ ಅಂತ ಹೇಳಿ ನೆಪದಲ್ಲಿ ಹೋಗಿ ಅವರೊಮ್ಮೆ ಕೊಲ್ಲ ಏರ್ಪಾಡು ಮಾಡಿರ್ಕ. ಅಯ್ಯೋ ದುರ್ಮರಣದಲ್ಲಿ ಹೀಗಾಗುತ್ತಲ್ಲ ಅಂತ ಜಾಗ ಬಿಟ್ಟರು. ತಪ್ಪಿಸ್ಕೊಂಡ್ರು ಗುಂಪಿನಿಂದ. ಎಲ್ಲಿ? ವಿಂಧ್ಯಾಟವಿ ಮಧ್ಯಪ್ರದೇಶ, ಅಲ್ಲೆಲ್ಲೋ ಕಾಡು. ನೀವು ಸೊನ್ನಗಡೆ ಕಾಡು ಗೊತ್ತಿಲ್ಲದೆ ಎಲ್ಲೋ ಹೋಗ್ತಾ ಇದ್ದಾರೆ, ಎಲ್ಲೋ ಹೋಗ್ತಾ ಇದ್ದಾರೆ. ಎಲ್ಲೋ ಬಂದರು. ಅಲ್ಲಿಂದ ಬರುವಾಗ ಒಂದು ಕೊಳ, ಅಲ್ಲಿ ಯಾರೋ ಇಬ್ಬರು, ಒಬ್ಬ ಬೇಡ ಒಬ್ಬ ಬೇಡಿತಿ, ಇಬ್ಬರು ಬಂದು ಇವ್ರ ಎದುರು ನಿಂತ್ಕೊಂಡಾಗ ಇವ್ರು ನೋಡಿದ್ರು ಅವ್ರು, ನೀವೆಲ್ಲೋ ಹೋಗ್ತಾ ಇದ್ದಾರೆ ಪಾಪ, ದಿಕ್ಕು ಗೊತ್ತಿಲ್ಲ, ಕಾಂಚೀಪುರ ಎಲ್ಲಿದೆ ದಿಕ್ಕು ತೋರಿಸ್ತೀರ ಅಂತ ಕೇಳಿದ್ರು. ಆ ಬೇಡ್ತಿ ಹೇಳಿದ್ದು, ಅದು ಸೊಲ್ಲುವೋಂ, ನನಗೆ ರೊಂಬ ದಾಹಮಾಯಿರ್ತೀಯ, ಕೊಂಚ ತೀರ್ಥಕೊಂಡು ಬಂದು ಕೊಡು. ಇವ್ರಿಗೆ ಬಟ್ಲೆ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ ಪಾಪ,
ಒಂದು ತಾವರ ಎಲೆಯಲ್ಲ ನೀರು ತಗೊಂಬಂದು ಕೊಟ್ಟರು. ಒಂದು ಸಲ ಕೊಟ್ಟು ಮಹಾಲಕ್ಷ್ಮಿ ರಾಮಾನುಜ ಕೈಯಿಂದ ನೀರು ಕುಡಿದು, ಎರಡನೇ ಸಲ ನೀರು ಕುಡಿದು, ಇನ್ನೂ ಕೊಚ್ಚು ಬೋಣು, ಮೂರನೇ ಸಲ ನೀರು ತರೋದಕ್ಕೆ ಅವರು ಹೋದ ಕೂಡಲೇ ಇಲ್ಲಿ ಬಂದು ನೋಡ್ತಾರೆ, ಇಲ್ಲಿಲ್ಲ. ಅಶ್ರೀರವಾಣಿ ಹೇಳ್ತು, ಅದು ಪುಣ್ಯಕೋಟಿ ವಿಮಾನ, ಕಾಂಚಿ ವಿಮಾನ ಕಾಣಿಸುತ್ತೆ ನೋಡೋದು. ಹಾಗೆ ವರದನೇ ಗುರು ರಾಮಾನುಜ ಅಂತರಂಗದ ಗುರು ಕಂಚಿ ವರದರಾಜಸ್ವಾಮಿ, ಅವನಲ್ಲೇ ಆರು ವಾರ್ತೆಗಳನ್ನು ಪ್ರಶ್ನೆಯನ್ನು ಕೇಳಿ ಕಾಂಚಿಯ ಪೂರ್ಣ ಉತ್ತರ ಹೇಳಿ ಮಹಾಪೂರ್ಣ ಸಮಾಶ್ರಯ ಪರಮಗುರು ಪೀತಗವಾಡೆ ಪಿರಾನಾರ್ ಪರಮಗುರುವಾಹಿ ಒಂದು ಭಾಷೆಗಳು ಹೇಳ್ತೇವೆ. ಐಗ್ರೀವ ರೂಪದಲ್ಲಿ ಜಗದ್ಗುರು ಭಗವಂತ ಶ್ರೀಮನ್ನಾರಾಯಣನೇ ಜಗದ್ಗುರು ಆದಿಗುರು, ಅದನ್ನು ಹೇಳಿದ್ದೇವೆ ಅವತ್ತು. ಅವನಲ್ಲಿ ವಿಶ್ವಾಸ ಇದ್ದರೆ ಆ ಪರಂಪರೆಯಲ್ಲಿ ಎಲ್ಲರಲ್ಲಿಯೂ ವಿಶ್ವಾಸ ಬರುತ್ತದೆ. ಪರಂಪರೆ ಹಿಡ್ಕೊಂಡಿರೋರು ವಿಶ್ವಾಸ ಬರುತ್ತೆ. ಒಬ್ಬರು ಹೇಳಿದ್ರೆ ಒಂದು ತಯಾರಾಗೋದಿಲ್ಲ. ವಿಶ್ವಪ್ಪ ಹಾಕ ಕಟ್ಟಿರ್ತಾರೆ ಕಾಂಚಿ ತೇರಿಗೆ, ಒಬ್ಬರು ಹೇಳೋಕ್ಕಾಗೋಲ್ಲ. ನೀವು ನೋಡ್ತೀರಿ, ನಾನು ಹಿಡಿತೀವಿ, ಅಯ್ಯೋ ನಾವು ತೊಟ್ಟ ತೇರು ಬಂದ್ಬಿಡುಮ, ನಾ ಇಳಿದ ತೇರು ಬರುತ್ತೆ. ನೀನು ಹಿಂದೆ ಅಷ್ಟು ಜನ ಇದ್ದಾರೆ, ನೀನು ಆದಮೇಲೆ ಇಷ್ಟು ಜನ ಇದ್ದಾರೆ, ಅಷ್ಟು ಜನರ ಕೈ ಹಾಕಿದರೆ ತೇರು ಅಳಿಯುವಂತೆ. ಈಗ ಗುರು ಪರಂಪರ ಅನ್ನೋದು ಏನಿದೆ ನೋಡ್ರಿ, ಆ ಪರಂಪರೆ ನಮ್ಮನ್ನು ಕಾಪಾಡುತ್ತೆ. ಒಬ್ಬರಿಬ್ಬರು ಪುಣ್ಯ ಅಲ್ಲ ಅದು, ಅನೇಕ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದ್ ಆಚಾರ್ಯ ಪರ್ಯಂತ ಎನ್ನುವರ್ ತಂದಳೆತ್ತವರೈ ಯಾನಡವೇನ್ ಅವರ ಗುರುಗಳ ನಿರ್ವಣಂಗಿ ಬೆನ್ನರುಳಾಲ್ ಪೆರಂಬೂದೂರ್ ಬಂದವಳ್ಳಲ್ ಆಳು ಬಂದ ಮಣಕಾಲ್ ನಂಬಿ ನೋಡಿ ಎಲ್ಲ ಪರಂಪರೆ. ಅಸ್ಮದ್ದೇಶಕ್ಕೆ ಅಸ್ಮದೀಯ ಪರಮಾಚಾರ್ಯಾನ್ ಅಶೇಷಾನ್ ಗುರುವನ್ ಶ್ರೀಮನ್ ಲಕ್ಷ್ಮಣ ಯೋಗಿ ಪುಂಗವ ಮಹಾಪೂರ್ಣವು ನಿಂದ್ಯಾವನು ರಾಮಂ ಪದ್ಮ ವಿಲೋಚನಂ ನಾಥಂ ಷಡದ್ವೇಷಣಂ ಸೇನೇಶಂ ಶ್ರಿಯಂ ಇಂದಿರಾ ಸಹಚರಂ ನಾರಾಯಣಂ ಸಂಶ್ರಿಯ. ಇದು ಪರಂಪರೆ. ವಿಷ್ಣು ಶ್ರೀ ಪ್ರತನಾಪತೀನ್ ಷಡೆರ್ವು ಅಹೋಬಿಲ್ಮಠ ವಿಷ್ಣು ಶ್ರೀ ಪ್ರತನಾಪತೀನ್ ಷಡೆರ್ವು ಶ್ರೀನಾಥ ಪದ್ಮೇಕ್ಷಣ ರಾಮಂ ಯಾಮ ಪೂರ್ಣ ಮಿಶ್ರೀಧಿರಾಟ್ ಗೋವಿಂದ ಎಂಬ ಭಟ್ಟಾರಿಕಾನ್ ಪರಾಶಭಟ್ಲು ವೇದಾಂತ್ಯಾಖ್ಯ ಮುನಿಯಂ ನಂಜಿಯರ್ ಕಲಿಪ್ರಬಧನಂ ನಂಬಿಳೆ ಶ್ರೀಕೃಷ್ಣ ಪಾದಾಭಿಧಂ ಹೊಡಕು ತಿರುವಿದಿ ಬಿಳೆ ಶ್ರೀರಂಗೇಶ್ವರ ಕೇಶವಾರಿ ಕಮಲಾವಾಸ ಅನ್ಭಜೆ ಕೇಶವಂ ಕೇಶವಾರಿ ಕೃಪಾಪಾತ್ರಂ ಭೀಷ್ಮವಾರಿ ಗುಣಾರ್ಣವಂ ಶ್ರೀಷಕಾರ್ಯಪೀಶಾನ ದೇಶಿಕೇಂದ್ರಮಹಂ ಭಜೆ ಪ್ರಪದ್ಯೆ ನಿರವದ್ಯಾನಾಂ ನಿಷದ್ಯಾಂ ಗುಣಸಂಪದ ಶರಣಂ ಭವಭೀತಾನಾಂ ಶರಣಂ. ಎಲ್ಲ ಪರಂಪರೆ ನೋಡ್ರಿ, ಪರಂಪರೆ ಹೇಳ್ಕೊಂಡು ಸಂಧ್ಯಾವನ್ನ ಪರಂಪರೆ ಹೇಳ್ಕೊಂಡು ನಾಮ ಧಾರಣೆ. ಅಷ್ಟೊಂದು ಜನ ಇದ್ದಾರೆ. ಒಬ್ಬ ನದಿಯಲ್ಲಿ ಬಿದ್ದು ಇನ್ನೇನು ಮುಳುಗ್ತಾ ಇದ್ದೇನೆ ಅನ್ನೋ ಇಡೀ ಆಚಾರ್ಯ ಪರಂಪರೆ ಬಂದು ಆಳಿ ಬಂದು ಕೈ ಕೊಟ್ಟು ಮೇಲೆ ಕೆತ್ತಾರೆ. ಸಂಸಾರ ಸಾಗರದಲ್ಲಿ ಬಿದ್ದವನ ಮೇಲೆ ಎಷ್ಟು ಜನ ಬೇಕು ನೋಡ್ರಿ. ನಿಮ್ಮ ಗುರುಗಳು ಟ್ರಿಪ್ ಆಫ್ ಜಯಿಸ್ಬರ್ ಉಳಿದವರೆಲ್ಲ ಇರ್ತಾರಲ್ಲಿ. ಆ ಗುರುಕೃಪೆ ಇದ್ದದ್ರಿಂದ ಮೂಕನೋ ಜಡನೋ ಬಧಿರನೋ ಕಿವುಡನೋ ಕುಂಟನೋ ವಿದ್ಯೆ ಇದ್ದವನೋ ಇಲ್ಲದೇ ಇದ್ದವನೋ ಅವನ ಮೇಲೆ ಕೇಳ್ತಾನೆ. ಹಾಗಿದ್ರೆ ಜ್ಞಾನ ಇದ್ದವನು ನಾನು ಕುಂಟನಾಗ್ತೇನೆ, ನಾನು ಕುರುಡನಾಗ್ತೇನೆ, ನಾನು ದುರಾಚಾರದಲ್ಲಿರ್ತೇನೆ, ಯಾಕೆ ಅವನಿಗೂ ನಮಗೂ ಒಂದೇ ಆಯ್ತಲ್ಲ ಹೇಳ್ಬೋದಾಗೆ. ನಿಮಗಿನ್ನೊಂದು ಪ್ರಶ್ನೆ ಇದೆ, ಇದಕ್ಕೆ ಎರಡು ಮೂರು ಯುಕ್ತಿ ಕೊಡ್ತೇನೆ. ದೇವಸ್ಥಾನದಲ್ಲಿ ದೇವರ ತೀರ್ಥ ಕೊಡುವಾಗ ಎಷ್ಟು ಉದ್ಧರಣಿ ತೀರ್ಥ ಕೊಡ್ತಾರೆ? ತುಂಬ ಅವಸರವಾದರೆ ಎಷ್ಟು ಮಾಡ್ತಾರೆ? ಒಂದೇ ತೀರ್ಥ. ತಿರುಪತಿಯಲ್ಲೂ ಅಷ್ಟೇ, ಮೇಲ್ಕೋಟೆಯಲ್ಲೂ ಅಷ್ಟೇ, ನಿಮ್ಮ ಮನೆಯಲ್ಲೂ ಅಷ್ಟೇ, ಕೃಷ್ಣ ದೇವಸ್ಥಾನದಲ್ಲೂ ಅಷ್ಟೇ, ಮೂರು ಸಲ. ಯಾರೊಬ್ಬರು ಆಚಾರ್ಯ ಪುರುಷರು ದೊಡ್ಡದಾಗಿ ತುಳಸಿ ಮಣಿ ಹಾಕ್ಕೊಂಡು ದೇವರ ಹತ್ತಿರವೇ ನಿಂತಿರ್ತಾರೆ, ಪರಿವಟ್ಟ ಮಾಲೆ ತುಳಸಿ ಎಲ್ಲ ಕೊಟ್ಟು ಅವರಿಗೆ ಮೂರು ಧ್ವನಿ ತೀರ್ಥ ಕೊಟ್ಟ ಮೇಲೆ ಎಲ್ಲರಿಗೂ ಕೊಡ್ತಾ ಬಂದು ಕೊನೆಯಲ್ಲಿ ನಿಂತಿರೋವ್ರಿಗೂ ಮೂರು ಧ್ವನಿ ಕೊಟ್ಟರೆ ಈ ಪಂಡಿತರು ಹೇಳ್ತಾರೆ, ಎನಕ್ಕೂ ಮೂನು ಅವನಕ್ಕೂ ಮೂನಾ? ಹೇಳ್ಬೋದೇ ಪ್ರಶ್ನೆ? ಉತ್ತರ ನೀವೇ ಹೇಳಿ. ಭಗವಂತನ ಸನ್ನಿಧಿಯಲ್ಲಿ ತನ್ನ ಭಕ್ತರಲ್ಲಿ ತಾರತಮ್ಯ ಮಾಡೋದಿಲ್ಲ ಭಗವಂತ. ಭಕ್ತಿಯೇ ಮುಖ್ಯ. ಭಕ್ತಿ ಇದ್ದವರೆಲ್ಲ ಹತ್ರ ಬನ್ನಿ ಅಂತಾನೆ. ಇದಕ್ಕೆ ಎಷ್ಟು ಆಮೇಲೆ ರಹಸ್ಯತ್ರ ಸಾರ ತಗೊಳ್ತೇನೆ, ಇವತ್ತು ಸ್ವಲ್ಪ ಓದ್ ತೋರಿಸ್ತೇನೆ. ರಾಮಾನುಜಾಚಾರ್ಯ ಕಾಲದಲ್ಲೇ ಒಂದು ಪ್ರಶ್ನೆ ಇತ್ತು. ಅವರ ಶಿಷ್ಯರಲ್ಲಿ ಒಬ್ಬರು ಸ್ವಲ್ಪ ಗರ್ವಿಷ್ಠರಿದ್ದರು. ಅಯ್ಯೋ ಕರ್ಮವೇ,
ಅವ್ರ ಕಾಲದಲ್ಲಿ ಅವರ ಶಿಷ್ಯರಲ್ಲಿ 74 ಪೀಠಸ್ಥರಲ್ಲಿ ಶಿಷ್ಯರಲ್ಲಿ ಒಬ್ಬರು ಸ್ವಲ್ಪ ಗರ್ವ ಅಂದರೆ ಆ ಅರ್ಥದಲ್ಲಿ ರಾಮಾನುಜರು ನಾನು ಅಂತರಂಗ ಶಿಷ್ಯ, ನನ್ನ ಕಂಡು ತುಂಬ ಅಭಿಮಾನ ಅವರಿಗೆ. ಹಾಗೆ ಗೋಪಿಯರಿಗೆ ಕೃಷ್ಣನಿಗೆ ತಾವು ತುಂಬ ಪ್ರಿಯರು ಅಂತ ಅಭಿಮಾನವಿತ್ತು. ಅಭಿಮಾನ ಇಳಿಸೋದಕ್ಕೆ ಏನು ಮಾಡಿದ ಅವನು ಭಗವಂತ ಅದೃಶ್ಯನಾಗಿ ಹೋದ. ರುಕ್ಮಿಣಿ ದೇವಿಗೆ ಅಭಿಮಾನವಿತ್ತು. ಇಷ್ಟೊಂದು ಪತ್ನಿಯರಲ್ಲಿ ಲವ್ ಲೆಟರ್ ಬರೆದು ಕೃಷ್ಣನ್ ಬಗ್ಗಿಸಿದವಳು ನಾನೇ ಎಂಬುದಾಗಿ. ಅದಕ್ಕೆ ಏನು ಮಾಡಿದ? ತದ್ದರ್ಪಜ್ಞ ಭಗವಂತ ಭಕ್ತರಲ್ಲಿ ಒಂದು ಕಿಂಚಿತ್ ಅಹಂಕಾರ ಬಂದು ಸಹಿಸುವುದಿಲ್ಲ. ಮೃದಂಗದಲ್ಲಿ ಶ್ರುತಿ ಸ್ವಲ್ಪ ಹೆಚ್ಚಾದರೆ ಏನು ಮಾಡ್ತಾರೆ? ಕುಟ್ಟುವಂತೆ ಭಗವಂತ ಕುಟ್ಟಿ ಸರಿ ಮಾಡಿಕೊಳ್ತಾನೆ. ಆ ರೀತಿ ಒಬ್ಬರು ಶಿಷ್ಯರಿಗೆ ಸ್ವಲ್ಪ ಅಭಿಮಾನ. ರಾಮಾನುಜರಿಗಿಂತ ಜೋರಾಗಿ ನಾಮ ಆಗ್ತಾಯಿದ್ರು, ಅಲಂಕಾರ ಮಾಡ್ಕೊಂಬರ್ತಿದ್ರು ಗೃಹಸ್ಥರು. ಒಂದು ದಿವಸ ಕೇಳಿದ್ರು, ಅಯ್ಯ ಓಮಕಾನ ಬಿರುಪಾಡಿ ಎನಕ್ಕೆ ತೀರ್ಥಮ್ಮ ಅವರು ಕಟ್ಟಳೆ ಇಟ್ಟಾಲ್ ಎತ್ತಿನ ಪೇರು ನಡುವಲ್ಲಿ ಎನಕ್ಕೆ ಒಂದು ಮರ್ಯಾದೆ ಏರ್ಪಡೋ. ನಿಮಗೆ ತೀರ್ಥ ಕೊಟ್ಟ ನಂತರ ನನಗೆ ಎರಡನೇ ತೀರ್ಥ ಅಂತ ಕೊಡುವುದಾದರೆ ಅಷ್ಟು ಜನರ ಎದುರಿಗೆ ನನಗೊಂದು ಸ್ಪೆಷಲ್ ಮರ್ಯಾದೆ ಆಗುತ್ತೆ. ಇಪ್ಪುಡು ಪಾತ್ರ ಎರಡ ನಮ್ಮ ಶಿಷ್ಯನ ಇಪ್ಪುಡು ಕಲ್ಪದ ನಮ್ಮ ಶಿಷ್ಯನ ಇಷ್ಟು ವರ್ಷ ಶ್ರೀ ಭಾಷೆ ಕಾಲಕ್ಷೇಪ ಕೇಳಿ ಪಾಠ ಕೇಳಿ ಹೀಗೆ ಕೇಳ್ತಾರಲ್ಲ ಅದು ಇಪ್ಪುಡು ಯಾಂದ ಪಾತ ಪಾತ್ ಬಿರುಪಾಡು ಸೊನ್ನ ಒಮ್ಮೆ ಕೆನೆ ವೇಣ ಏನಕ್ಕಾನ ಬಿರುಪಾಡು ಒಮ್ಮಕ್ಕೆ ತೀರ್ಥ ನೋಡಿದಾನೆ ನನಗಾದ್ರೆ ನಿಮ್ಮ ತೀರ್ಥ ಕೊಡಬೇಕು. ಮಾರನೇ ದಿವಸ ಏನು ಮಾಡಿದರು? ಅರ್ಚಕರು ತೀರ್ಥ ತಗೊಂಬಂದಾಗ ಹಂಗೇ ಬೇಡ, ಇವರು ಆ ಜಾಗನೇ ಬಿಟ್ಟರು, ಇನ್ನೊಬ್ರು ಯಾರೋ ನಿಂತಿದ್ರು ಅಲ್ಲಿ, ಅವ್ರಿಗೆ ತೀರ್ಥ ಕೊಡ್ತಾ ಹೋಗಿ ಅಂತ ಹೇಳಿಬಿಟ್ಟು ಇವರು ಕೊನೆಯಲ್ಲಿ ನಿಂತ್ಕೊಂಡ್ರು. ಗುರುಗಳಲ್ಲಿ ಹೋದ್ರಲ್ಲ ಅಂತ ನನಗೊಂದು ತೀರ್ಥ ಕೊಡಿ ನಿಮಗಾದ್ಮೇಲೆ ಅಂತ ಕೇಳಿದ್ದಲ್ಲ, ಅವ್ರ ಜೊತೆಗೆ ಹೋದ್ರು ಅವರು, ಅವರೇ ಹೋದರು ಅಥವಾ ಈಗ ವಾರ ಇವರೇ ಕರ್ಕೊಂಡು ಹೋದರು. ಎಲ್ಲರಿಗೂ ತೀರ್ಥ ಕೊಟ್ಟರು, ಸ್ತ್ರೀಯರು ಪುರುಷರು ಹುಡುಗರು ವ್ಯತ್ಯಾಸ ಇಲ್ಲದೆ ಕೊಟ್ಟ ಮೇಲೆ ಅರ್ಚಕರಿಗೆ ಭಯ, ಇವತ್ತು ಯಾಕೆ ಕ್ರಮ ಹೇಗೆ ಮಾಡಿಬಿಟ್ರಲ್ಲ ಅಂತ. ರಾಮಾನುಜರು ಎಲ್ಲರಿಗೂ ಮುಡಿಸಿದ, ಇವರ ತವಿರ ಸರಿ ಪಯಣಕ್ಕೆ ಕೊಡು, ತೀರ್ಥ ತಗೊಂಡ ಮೇಲೆ ಯಮಕಾನ ಬಿರುಪಾಡಿ ಇವ್ರಿಗೆ ಕೊಡು. ನೋಡಿ ಹೇಗೆ ಹೇಗೆ ಅಂತಾರ ನಡೆಸಿದ್ರು. ಅಲ್ಲಿಂದ ಆಚೆಗೆ ಅವರು ತೀರ್ಥ ಮರ್ಯಾದೆ ಕಳೆದುಬಿಟ್ಬಿಟ್ರು. ಇದು ಇನ್ನೂ ನಮ್ಮ ಶ್ರೀ ವೈಷ್ಣವರಲ್ಲಿ ತೀರ್ಥದ ಮರ್ಯಾದೆ ಜಗಳ. ಸ್ನಾನ ಶೌಚ ಅನೇಕ ಗೊತ್ತಿರ್ತದೆ, ಬ್ರಿಟಿಷ್ ರಾಣಿ ತನಕ ಹೋಗಿ ಪ್ರವಿ ಕೌಶಲ್ ತನಕ ಮೇಲ್ಕೋಟೆ ಜಗಳ, ಅವಳು ತೀರ್ಮಾನ ಮಾಡಬೇಕಾಯ್ತು. ಶೇಮ್, ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಜಗಳ ಮಾಡಿ ಇದು ಈ ರೆಸಿಡೆನ್ಸಿ ಸಾಹೇಬನಿಗೆ ಗೊತ್ತಾಗಲಿಲ್ಲ, ಗವರ್ನರ್ ಜನರಲ್ ಗೊತ್ತಾಗಲಿಲ್ಲ, ಅಲ್ಲಿ ಇಂಗ್ಲೆಂಡ್ಗೆ ಹೊತ್ತಾಕಿ ರಾಣಿ ಎಲಿಜಬೆತ್ ಏನಿದೆ ಈ ತೆಂಗಲೇ ಒಡಗಲಿ ಜಗಳ ಗೊತ್ತಾಗಲಿಲ್ಲವಲ್ಲ ಕೇಳಿದ್ದು. ಇದು ಇದು ಯು ಇದು ವೈ ಅಂದರು ಯಾರು, ಯು ಆದ್ಮೇಲೆ ತಾನೇ ವೈ ಬರುತ್ತೆ ಅಂದರು. ಅದೇನೋ ಒಂದು ಮಾಡಿದ್ರು, ತೀರ್ಮಾನ ಮಾಡಿದ್ರು, ದೋಷ ಮಾಡ್ತೀನಿ ತಿಳ್ಕೋಬೇಡಿ. ಆ ತೀರ್ಥ ಕೊಡೋ ಜಾಗದಲ್ಲಿ ಮರ್ಯಾದೆ ಪ್ರಶ್ನೆ ಬಂದರೆ ದಯವಿಟ್ಟು ನನ್ನಂಥ ಅವ್ರು ಅಲ್ಲಿ ಇರಬಾರ್ದು. ಎಲ್ಲರಿಗೂ ಕೊಟ್ಟಮೇಲೆ ಕೊನೆಯಲ್ಲಿ ಕೊಡಿ, ಕೊನೆಯಲ್ಲೆಲ್ಲ ಅಂದ್ಕೊಂಡು ತಗೋಣ. ಸರಿಯಾಗಿ ನೋಡಿ ಪ್ರಶ್ನೆ ಆಗಿದೆ ಇದು. ಮನುಷ್ಯನಿಗೆ ವಿದ್ಯೆ ಹೆಚ್ಚಾದಷ್ಟು ಅಹಂಕಾರ ಹೆಚ್ಚಾಗುತ್ತೆ. ಜಂಬ ಅಡಿಯೇನನ್ನೋ ಭಾವನೆ ಹೋಯ್ತು, ಬಾಯಲ್ಲಿ ಹೇಳಿದ್ರೇನೆ ಪ್ರಯೋಜನ? ಒಬ್ಬರು ನಿಮಗೆ ಮೊದಲು ತೀರ್ಥ ಅಂತ ಕೊಟ್ಟರೆ ನಮಗೆ ಮಾಡ ಅವರು ಕೊಡು, ಅವರು ಪರಿಯವರು ಅವ್ರು ಕೊಡಿ, ಇವರು ಪರಿಯವರು ಅವ್ರು, ನಿಮಗೇನು ಬೇಕು ನೀವು ಅವ್ರಿಗೇನು ಬೇಕು, ನಾಟಕ ಅಲ್ಲ. ಅಹಂಕಾರ ಇದ್ದವನು ಶ್ರೀ ವೈಷ್ಣವ ಅಲ್ಲ, ಅಹಂಕಾರ ಮರ್ದನವೇ ವಿಷ್ಣು ತತ್ವ, ಭಾಗವತ ತತ್ವ. ಆದ್ದರಿಂದ ಭಗವಂತನ ಸನ್ನಿಧಿಯಲ್ಲಿ ಎಲ್ಲರೂ ಒಂದೇ ಅನ್ನೋದು ಬಹಳ ದೊಡ್ಡ, ಇದು ಮನಸ್ಸಿಗೆ ಅರ್ಥ ಆಗೋದು ತುಂಬ ಕಷ್ಟ. ನಿಮಗೆ ಒಂದು ವಿದೇಶಿ ಕಥೆಯನ್ನು ಹೇಳ್ತೇನೆ, ಆಮೇಲೆ ಒಂದು ವಿದೇಶಿ ಕವನವನ್ನು ಹೇಳ್ತೇನೆ. ಯಾರಿಗಾದ್ರೂ ಊಹೆ ಇದ್ದರೆ ಮೊದಲು ಹೇಳಿ ನೋಡೋಣ. ಒಬ್ಬ ಇದು ವಿದೇಶಿ ಮತ, ಹೆಸರು ಬೇಡ, ವಿದೇಶಿ ಮತ ಗ್ರಂಥ ಒಂದರಲ್ಲಿ ಬರುವಂಥ ಕತೆ. ಅಂಡು ದಿಸ್ ಲಾಸ್ಟ್, ಒಬ್ಬ ದ್ರಾಕ್ಷಿ ತೋಟ ಮಾಡಿಕೊಂಡು ಐಶ್ವರ್ಯವಂತ ವೈನ್ಯಾರ್ಡ್, ಬೇಕಾದಷ್ಟು ಎಕರೆ ದ್ರಾಕ್ಷಿ ತೋಟ. ಆ ತೋಟದಲ್ಲಿ ಕೂಲಿಗಾರರು ಕೆಲಸ ಮಾಡ್ತಾಯಿದ್ರು, ಬಳ್ಳಿ ಪಾತಿಯನ್ನು ಕೆತ್ತುವುದು, ನೀರು ಹಾಕುವುದು, ಮಾಡುವುದು. ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ದಾರೆ, ಒಂದು 10 ಜನವೋ 15 ಜನವೋ.
ಅಥವಾ 100 ಜನವೋ ಅವನು ಕೆಲಸ ಮಾಡಿಸ್ತಾ ಹೊರಗಡೆ ಬಂದು ನೋಡ್ತಾನೆ ಒಂದಷ್ಟು ಜನ ಕೂತಿದ್ರು ಆ ತೋಟದ ಆಚೆಗೆ ಕತೆ ಕೇಳಿದ್ರೆ ಕೇಳಿದ್ವಾ ಯಾಕೆ ಕೂತಿದ್ದೀರಿ ಅಂತ ಕೇಳಿದ ಒಂದು ಗಂಟೆ ಕಾಲ ಆಗ್ಬಿಟ್ಟಿತ್ತು ಸೂರ್ಯ ಉದಯವಾಗಿ ವೈ ಆರ್ ಯು ಐಡ್ಲಿಂಗ್ ಯುವರ್ ಟೈಮ್ ಅವ್ರು ಹೇಳಿದರು ವಿ ಹ್ಯಾವ್ ಓನ್ಲಿ ಅವರ್ ಹ್ಯಾಂಡ್ಸ್ ಟು ಗೇವ್ ಬಟ್ ನೋ ಬಡಿ ಟು ಗಿವ್ ಅಸ್ ವರ್ಕ್ ಅರ್ಥ ಆಯ್ತಾ ದುಡಿಯುವುದಕ್ಕೆ ಕೈ ಇದೆ ನಮಗೆ ದುಡಿಮೆ ಕೊಡುವ ಪ್ರಭು ದಣಿ ನನಗಿಲ್ಲ ಕೆಲಸ ಕೊಡೋದಿಲ್ಲ ಹೋಗಿ ನನ್ನ ತೋಟದಲ್ಲಿ ಕೆಲಸ ಮಾಡಿ ಇನ್ನೊಂದು ಗಂಟೆ ಬಿದ್ಕೊಂಬಂದು ನೋಡಿದ ಇನ್ನೊಂದು ಅರ್ಶನ ಸೋಮಾರಿಗಳು ಕೂತಿದ್ರು ನಮಗೂ ಕೆಲಸ ಯಾಕೆ ದುಡಿಯಲಿಲ್ಲ ಕೆಲಸ ಯಾರು ಕೊಡೋರಿಲ್ಲ ಸ್ವಾಮಿ ಹೋಗ್ರೋ ದುಡಿಯಿರೋ ನನ್ನ ತೋಟದಲ್ಲಿ ಸೂರ್ಯ ಮುಳುಗುವುದಕ್ಕೆ ಮುಂಚೆ ಒಂದು ಗಂಟೆ ಮುಂಚೆ ಬಂದು ನೋಡ್ದ ಇನ್ನೂ ಕೆಲವರು ಕೂತಿದ್ರು ಕೆಲಸ ಇಲ್ಲದೆ ಅನ್ಎಂಪ್ಲಾಯ್ಡ್ ಹೋಗ್ರೋ ನನ್ನ ತೋಟದಲ್ಲಿ ಕೆಲಸ ಮಾಡ್ರು ಬೆಳಗ್ಗೆ 6 ಗಂಟೆಗೆ ಬಂದವ್ರು ನೋಡ್ತಾ ಇದ್ದಾರೆ ಓಹೋ ಇವರಿಗೆಲ್ಲ ಬಟವಾಡೆ ಮಾಡ್ತಾನೆ ಅಂದರೆ ನಮಗಿವತ್ತು ಹೆಚ್ಚಿಗೆ ಸಿಕ್ಬೋದು ಅಂತ ಮಾಡಿದ್ವಿ ಸೂರ್ಯ ಮುಳುಗುವ ಹೊತ್ತಿಗೆ ಯಜಮಾನ ಏನು ಮಾಡ್ದ ಒಂದು ಗಂಟೆ ಮುಂಚೆ ಬಂದವನು ಕರೆದ ಅವನಿಗೊಂದು ಸವರಿನ ಒಂದು ಬಂಗಾರ ನಾಣ್ಯ ಕೊಟ್ಟ ಹೋಗು 2 ಗಂಟೆ ಮುಂಚೆ ಬಂದವನಿಗೂ ಅದನ್ನೇ ಕೊಟ್ಟ ಓ ಏನೋ ಮಾಡ್ದ ಡೋಕ ಹಾಕ್ತಲ್ಲ ಬೆಳಗ್ಗೆ 6 ಗಂಟೆಗೆ ಬಂದವ್ರು ನೋಡಿದ್ರು ಅವ್ರಿಗೂ ಒಂದೇ ಸವರಿನ ಕೊಟ್ಟ ಅವನು ಜಗಳ ಮಾಡ್ದ 1 ಗಂಟೆ ಕಾಲ ಕೆಲಸ ಮಾಡಿದವನು ಒಂದು ಸವರನ್ ಕೊಟ್ಟಿದೆಯೇ ಬೆಳಗ್ಗೆ ಏನು ಬಂದು ದುಡ್ತಿದ್ದೇವೆ ನಮಗ ಕೊಡಲಿಲ್ಲ ಅಂತ ಕೇಳಿದ್ರೆ ಅವನು ಹೇಳ್ದ ಬ್ರದರ್ ನಿನಗೆ ಗೊತ್ತು ಮಾಡಿದ್ದು 1 ಸವರನ್ನು ಅದು ಕೊಟ್ಟಿದ್ದು ನಿನಗೆ ತೃಪ್ತಿ ಆಗಿರ್ಬೇಕಲ್ಲ ನಿನ್ನೆ ಮೊನ್ನೆ ಕೊಟ್ಟಿದ್ದೀನಲ್ಲ ಇನ್ನೊಬ್ಬನಿಗೆ ನಾ ಕೊಟ್ಟದ್ದು ನಿನ್ನ ಕಣ್ಣು ಯಾತಕ್ಕೆ ಹೆಸರಾಗಬೇಕು ನಿನಗೆ ಯಾತಕ್ಕೆ ಹೊಟ್ಟೆವರಿ ಆಗಬೇಕು ಅವನಿಗೆ 1 ಗಂಟೆ ಅಷ್ಟೇ ಕೆಲಸ ಯಾಕೆ ಮಾಡಿದ ಅಂದರೆ ಅವನಿಗೆ ದುಡಿಮೆ ಕೊಡೋರು ಇರಲಿಲ್ಲ ನಿನ್ನಂತೆಯೇ ಅವನಿಗೂ ಹೆಂಡತಿಗಿದ್ದಾಳೆ ನಿನ್ನಂತೆಯೇ ಅವನಿಗೂ ಮಕ್ಕಳಿದ್ದಾರೆ ಸಂಸಾರದ ಗಾತ್ರ ಒಂದೇ ಇದೆ ನಾನು ಈ ಕೊನೆಯವನಿಗೂ ಅಷ್ಟೇ ಕೊಟ್ಟಿದ್ದೇನೆ ಅಂಟು ದಿಸ್ ಲಾಸ್ಟ್ ಕೊನೆಯ ಮನುಷ್ಯನಿಗೂ ನಾನು ನ್ಯಾಯವನ್ನು ಕೊಡ್ತೇನೆ ಇದನ್ನು ತಪ್ಪಾಗಿ ಭಾವಿಸ್ಬೇಡ ನೀವು ಕೊಟ್ಟದ್ದು ನೋಡಿ ನಿಮ್ಮ ತಟ್ಟೆಯಲ್ಲಿ ಎಷ್ಟು ಹಾಕಿದ್ದಾರೆ ನೋಡಿ ಇನ್ನೊಬ್ಬರ ತಟ್ಟೆಯಲ್ಲಿ ಎಷ್ಟು ಹಾಕಿದ್ರು ನೋಡ್ತಾರೇನು ಊಟ ಮಾಡುವಾಗ ಛತ್ರದಲ್ಲಿ ನೀವು ಬಡಿಸಿರು ಹುಡುಗಿದೆಯಲ್ಲ ಬಯಲೆಲ್ಲ ಒಬ್ಬರು ನೋಡ್ತಾರೆ ಅವ್ರಿಗೆ 1 ಲಾಡು ಹಾಕಿದರು ನಮ್ಗೆ 2 ಹಾಕ್ಬೋದೋ ಏನೋ ಅಲ್ರಿ ನಿಮ್ಮ ಹೊಟ್ಟೆ ಇದ್ದಷ್ಟು ನೀವು ಊಟ ಮಾಡ್ತೀರಿ ಅದೇ ಸಮತ್ವ ಸಣ್ಣ ಮಗು ನೋಡುತ್ತೆ ನನಗೂ ಹಾಕಿ 1 ಅವ್ರು ಹೇಳ್ತಾರೆ ನನಗೆ ದೊಡ್ಡ ಲಾಡು ಇಟ್ಟಿದ್ದೇನೆ ದೇವರ ಸನ್ನಿಧಿಯಲ್ಲಿ ಇದಾದ್ಮೇಲೆ ಕೊಡ್ತೀರಿ ಅಲ್ಲೇ ಕೊಟ್ಟರೆ ಮಗು ವಾಂತಿ ಮಾಡುತ್ತೆ ಬೇದಿ ಆಗುತ್ತೆ ಜೀರ್ಣ ಆಗೋಲ್ಲ ಅದಕ್ಕೆ ಯಾರಿಗೆ ಎಷ್ಟು ಏನು ಕೊಡಬೇಕು ಕೊಟ್ಟರೆ ಅದೇ ಸೋಷಿಯಲಿಸಮ್ ಸಮತ್ವ ಅಂದರೆ ಇದೇನೆ ಅರ್ಥಮೆಟಿಕಲ್ ಡಿಜಿಟಲ್ ಈಕ್ವಾಲಿಟಿ ಹೇಳಬಾರ್ದು ಇದು ನೋಡ್ರಿ ಇದು ಅಂಟು ದಿಸ್ ಲಾ ಇದು ಬೈಬಲಿನ ಕಥೆ ಇದು ನನಗೆ ಟೆಕ್ಸ್ಟ್ ಇತ್ತು ಆನರ್ಸಲ್ಲಿ ಬೈಬಲ್ ಬುಕ್ ಆಫ್ ಜೋಬ್ ಹಳೆಯ ಟೆಸ್ಟ್ಮೆಂಟು ಹೊಸ ಟೆಸ್ಟ್ಮೆಂಟ್ ಬುಕ್ ಆಫ್ ಮ್ಯಾಥ್ಯೂ ಅದೆಲ್ಲ ಓದಿ ಜೀರ್ಣಿಸ್ಕೊಂಡು ಕೊರಾನ್ ಓದಿ ಕೂತಿದ್ದೇನೆ ಇಲ್ಲಿ ಯಾರಾದರೂ ಏನಾದರೂ ಹೇಳಿದ್ರೆ ಮೂರು ಕೊಯ್ಬೇಕು ಅಂತ ಆ ಮಸಸ್ತ್ರ ಇದು ಇದನ್ನು ಹೇಳುವ ಬೈಬಲ್ನಲ್ಲೇ ನೀವು ಪ್ರಶ್ನೆ ಕೇಳಿದ್ರಲ್ಲ ಅದೇ ದೃಷ್ಟಿದ್ದು ಒಂದು ಅಡ್ಡ ಮಾತು ಇದೆ ಅದು ಒಬ್ಬರು ಬರೆದದ್ದಲ್ಲ ಸುಮ್ಮನೆ ಗಾಸ್ಪೆಲ್ ಗಾಸ್ಪೆಲ್ ಗಾಡ್ಸ್ಪೆಲ್ ಅಲ್ಲೇ ಇಲ್ಲ ದೇವರು ಬರೆದದ್ದಲ್ಲ ಅದು ಕೃತಕವೇ ಕಾರ್ಪೆಂಟ್ರಿ ಟೇಬಲ್ದು ಒಂದು ಕಾಲ ಒಬ್ಬ ಮಾಡೋದು ಇನ್ನೊಂದು ಕಾಲ ಇನ್ನೊಬ್ಬ ಮಾಡೋದು ಹಾಗೆ ಒಬ್ಬ ಮಾಡೋದು ಕ್ರಿಸ್ಟಾಲಜಿ ಅಂತ ಒಂದಿದೆ ಎಲ್ಲ ಎಕ್ಸ್ಪೋಸ್ ಮಾಡಿದ್ದಾರೆ ಅದರಲ್ಲೇನು ಹೇಳ್ತಾರೆ ಒಂದು ವಾಕ್ಯ ಜ್ಞಾಪಕ ಇಟ್ಕೊಳ್ಳಿ ದೇವರು ಎಲ್ಲರನ್ನೂ ಕರೀತಾರಂತೆ ನಮ್ಮ ಕೃಷ್ಣ ಬನ್ನಿ 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 ಎಲ್ಲರಿಗೂ ಮೋಕ್ಷ ಕೊಡ್ತೇನೆ ಅಂತ ನಿಲ್ಲಿಸಿ ಈಗ ನೋಡಿ ನೀರುಳ್ಳವಾರು ನೀರೊಬ್ಬರು ಬನ್ನಿ ಹೈ ಕೊಂಬಡ ಮೆನಿ ಆರ್ ಕಾಲ್ಡ್ ಬಟ್ ಫ್ಯೂ ಆರ್ ಚೋಸನ್ ಇದು ಒಂದು ದರಿದ್ರ ವಾಕ್ಯ ಅನೇಕರನ್ನು ಕರೀತಾನೆ ಕೆಲವರನ್ನು ಮಾತ್ರ ಆಯ್ಕೊಳ್ತಾನೆ ಉಳಿದವ್ರಿಗೆ ಬಾಯಿ ಮಣ್ಣು ಹಾಕಿ ನರಕಕ್ಕೆ ತಳ್ತಾನೆ ಸಂಸಾರ ತಳ್ತಾನೆ ಒಬ್ಬ ಜರ್ಮನ್ ಇದೊಂದು ದಾಮ ಕ್ಯಾಲ್ವಿನಿಸಮ್ ಕ್ಯಾಲ್ವಿನ್ ಅಂತ ಅವನ ಹೆಸರು ಭಾಳ ಘೋರವಾದ ಜರ್ಮನ್ ಅವ್ರು ಪ್ರಾಟೆಸ್ಟೆಂಟ್ ಇದನ್ನು ಮೇಲಕ್ಕೆ ಎತ್ತಿದ್ರು ಕ್ಯಾಥಲಿಕರಿಗೆ ಅವರಿಗೆ ಒಪ್ಪಿಗೆ ಇಲ್ಲ ಈಗ ನೋಡಿ ಇದು ಸರಿಯ ತಪ್ಪು ಹೇಳಿ ಮೆನಿ ಆರ್ ಕಾಲ್ಡ್ ಫ್ಯೂ ಆರ್ ಚೋಸನ್ ಒಪ್ತೀರ ಇದನ್ನು ಹಾಂ ಕ್ರೂಯಲ್ ಕ್ರೂಯಲ್ ಗಾಡ್
ಕೃಷ್ಣ ನಮ್ಮ ಕೃಷ್ಣ ಇದನ್ನು ಹೇಳಿದ್ದೇನೆ ರೀ, ಕಣ್ಣಲ್ಲಿ ನೀರು ಬರುತ್ತೆ. ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಸಮೋಹಂ ಸರ್ವಭೂತೇಶು, ಸಮೋಹಂ ಅಲ್ಲ ಸಮೋ ಅಹಂ ಸರ್ವಭೂತೇಶು, ಎಲ್ಲರಿಗೂ ನಾನು ಸಮತ್ವದಲ್ಲಿರ್ತೇನೆ. ಅಲ್ಲಿ ವೇದಾಂತೇಶಕರ ಕಾಮೆಂಟ್ರಿ, ರಾಮಾನುಜರ ಭಾಷ್ಯ ನೋಡು. ಜಾತ್ಯಾವ ಗುಣತೋವ, ಜಾತಿಯಿಂದ ಗುಣದಿಂದ ಲಕ್ಷಣದಿಂದ ಒಬ್ಬನು ನಮಗೆ ಹೆಚ್ಚು ಪ್ರೇಮಾತಿಶಯನೂ ಆಗೋದಿಲ್ಲ, ಇನ್ನೊಬ್ಬನು ಜಾತಿ ನಿಮಿತ್ತ ಗುಣ ನಿಮಿತ್ತ ಅಧಮನೂ ಆಗೋದಿಲ್ಲ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ರಾಮಾನುಜ ಭಾಷ್ಯ ಓದಿದರೆ. ಯಾರು ನನ್ನನ್ನು ಹೇಗೆ ಭಾವಿಸ್ತಾರೆಯೋ ನಾನು ಅವರನ್ನು ಹಾಗೆ ಭಾವಿಸ್ತೇನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ಎನ್ನಪ್ಪ ಎನ್ನೆರುಡಿ ಕೇಶ. ಅಪ್ಪ ಸ್ವಾಮಿ ತಂದೆ ಅಂತ ನೀಮಂದರೆ ಭಗವಂತ ಹೇಳಿದ್ ಬಂದು ಅಲ್ಲ ಅಲ್ಲ ನೀನೇ ನನ್ನ ತಂದೆ, ನೀನೇ ನನ್ನ ತಂದೆ ಅಂತ. ನಿಮ್ಮನ್ನು ತಂದೆ ಅಂತ ನೋಡ್ತಾನೆ, ನೀವು ಅವನ ತಾಯಿ ಅಂತ ಕರೆದ್ರೆ ಇಲ್ಲ ನೀನೇ ನನ್ನ ತಾಯಿ ಯಶೋಧೆ ಭಾವದಲ್ಲಿದ್ದಿ ಅಂತಾನೆ. ತೋಳಂ ಸ್ನೇಹಿತ ಅಂತ ನೀವು ಕರೆದ್ರೆ ನೀವು ಅವನು ನಿಮ್ಮನ್ನು ಸ್ನೇಹಿತ ಅಂತ ಭಾವನೆ ಮಾಡ್ತೀರಿ. ಇದು ಸೌಲಭ್ಯ ಪರಾಕಾಷ್ಟೆ. ಭಗವದ್ಗೀತೆಗೆ ಮೇಲ್ಪಟ್ಟು, ತಿರುವಾಯುಮೊಳಿಗೆ ಮೇಲ್ಪಟ್ಟು, ಆಳ್ವಾರ ವಾಕ್ಯಗಳಿಗೆ, ರಾಮಾನುಜರ ಜೀವನ ಚರಿತ್ರೆಗೆ ಮೇಲ್ಪಟ್ಟು ಏನು ಹೇಳೋಕ್ಕೆ ಆಗೋದಿಲ್ಲ. ಭಕ್ತರಲ್ಲಿ ತಾರತಮ್ಯ ಎಣಿಸೋದಿಲ್ಲ ಭಗವಂತ. ಅರ್ಥವಾಯ್ತಾ ಇದು ಪ್ರಶ್ನೆ? ಇನ್ನೂ ಇದೆಯಾ ಪ್ರಶ್ನೆ? ಹೋಯ್ತಾ ಹೋಗೋದಿಲ್ಲ ಅದು. ಅದಕ್ಕೆ ರಹಸ್ಯ ತ್ರೈಸಾರ ಗ್ರಂಥದಲ್ಲಿ ನಾನು ಈ 28ನೇ ಅಧ್ಯಾಯ ತಗೊಂಡು ಹಿಂದಿಂದೇನು ಓದುವುದನ್ನು ಕೈಬಿಟ್ಟೆ, ಅದನ್ನು ಸ್ವಲ್ಪ ತಗೊಳ್ತೇನೆ ಈಗ. ಇದು 8ನೇ ಅಧಿಕಾರ. ನಮ್ಮ ಹುಡುಗರಿಗೆ ಮನೆಯಲ್ಲಿ ಪಾಠ ಹೇಳಿದ್ದೇನೆ, ಈ ಊರಲ್ಲಿ ಬರೀ 5 ಅಧಿಕಾರ, ಅದೆಷ್ಟೋ 1 ವರ್ಷ ಅವರೆಲ್ಲ ಸೇರಬೇಕಲ್ಲ. ಒಂದು ಅಳಿಯ ಒಂದು ಕಡೆ, ಮಗ ಒಂದು ಕಡೆ, ಮಗಳೊಂದು ಕಡೆ, ಈ ಊರಲ್ಲಿ ಕಾಲಕ್ಷೇಪ ಹೇಳುವಷ್ಟು ದೊಡ್ಡ ಗೋಳಿದ್ದೆಲ್ಲೂ ಇಲ್ಲ, ಒಂದು ಕಡೆ ಸೇರೋದಿಲ್ಲ. ಇವರು ಬರ್ತಾಯಿದ್ರು ಬರೀ, ಹೌದು ನಿಮಗೆಲ್ಲ ಹೇಳಲಿಲ್ಲ ನಾನು, ಬರೀ 5 ಚಾಪ್ಟರ್ಸ್ ಮಾತ್ರ ಕಾಲಕ್ಷೇಪ. 2 ವರ್ಷ ಆಗೋಯ್ತು, ನಿಂತೋಯ್ತು, ಮುಂದೆ ಕೇಳೋಕ್ಕಾಗಲಿಲ್ಲ. ಧಾರವಾಡ ವ್ಯಾಪಾಸಿ ಕಂಟಿನ್ಯೂಸ್ ಕೇಳಿದೆ 3 ವರ್ಷ. ಇಲ್ಲಿ ಪಾಠ ಹೇಳಿ ರೆಕಾರ್ಡ್ ಆದ್ರೂ ಮಾಡಿಕೊಂಡ್ರೆ ಯಾರಿಗಾದ್ರು ಮುಂದೆ ಕೇಳೋಕೆ ಬರುತ್ತೆ, ಮಾಡ್ಕೊಳ್ಳಿ ಅಂತೇನೆ. ಏನು ಮಾಡಲಿ ನಾನು ಹೇಳಿ, ನನ್ನ ಆಯುಷ್ಯ ಆಗ್ತಾ ಬಂತು. ಇದರಲ್ಲಿ 8ನೇ ಅಧ್ಯಾಯದಲ್ಲಿ ಪ್ರಪತ್ತಿ ಮಾಡುವುದಕ್ಕೆ ಯಾರು ಅಧಿಕಾರಿಗಳು ಯಾರು ಅಲ್ಲ ಅನ್ನೋದು ತಿಳಿಸ್ತಾರೆ. ಅಧಿಕಾರ ವಿಭಾಗಾಧಿಕಾರಂ, ಉಪಾಯ ವಿಭಾಗಾಧಿಕಾರಂ, ಮುಮುಕ್ಷುತ್ವಾಧಿಕಾರಂ. ನಾನು ಹೊಳಗೆ ಕೇಳಿಸ್ತಾ ಇದೆಯಾ ಧ್ವನಿ? ಹೇಳ್ತಾ ಇಲ್ಲ, ಮೇಲಕ್ಕೆ ಹೇಳ್ತಾ ಇದೆಯಾ? ಅಧಿಕಾರಿ ಎಂದು ಕೂಡಲೇ ಕೆಲವರಿಗೆ ಓಹೋ ರೈಟ್ಸ್ ಅಂತ ಹೇಳ್ತಾರೆ. ಇವರು ರೈಟ್ ಅಲ್ಲ, ಎಲಿಜಿಬಿಲಿಟಿ. ಎಲಿಜಿಬಿಲಿಟಿ ಅನ್ನೋ ಶಬ್ದ ಸರಿಯೋ ತಪ್ಪೋ, ಫಾರಿನ್ ಕಂಟ್ರಿಗೆ ಒಂದು ಅಪ್ಲಿಕೇಶನ್ ಹಾಕ್ತಿರೋ ಒಂದು ವಿಶ್ವವಿದ್ಯಾಲಯಕ್ಕೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ತೊಗೊಂಬಂತಾರೆ. ಇಲ್ಲೇ ನಿಮ್ಮ ಕಾಲೇಜಲ್ಲಿ ಎಂಜಿನಿಯರಿಂಗ್ ಸೀಟ್ ಹಾಕಿದರೆ, ನೀ PUC ಓದಿದ್ದೀಯೇ, CET ಮಾಡಿದ್ದೀಯೇ, ಎಲಿಜಿಬಿಲಿಟಿ ಎಲ್ಲಿದೆ, ಸರ್ಟಿಫಿಕೇಟ್ ಎಲ್ಲಿದೆ, ಇಷ್ಟು ಹಣ ಕಟ್ಟೋದು ನಿನಗೆ, ಯೋಗ್ಯತೆ ಇದೆ ಅಂತ ಯಾರ ಕೈಯಲ್ಲಿ ಬರೆಸ್ಕೊಂಬಾ, ಅವಿಡವಿಟ್ಟು ಮಾಡಿಸು. ಅಧಿಕಾರಿ ಅಧಿಕಾರ ಸಂಪತ್ತು ಅಂದರೆ ಒಂದು ವಿಷಯವನ್ನು ಪಡೆಯುವುದಕ್ಕೆ ಬೇಕಾದ ಯೋಗ್ಯತಾ ಪ್ರಾಪ್ತಿ. ಅದು ಹುಟ್ಟಿನಿಂದ ಯೋಗ್ಯತೆ ಅಂತ ಹೇಳ್ತಿಲ್ಲ ಇಲ್ಲಿ. ಅಧಿಕಾರ ಅನ್ನೋದು ಹುಟ್ಟಿನಿಂದ ಬರೋದಲ್ಲ, ಸಂಪ್ರಾಪ್ತಿ, ಪಡೆದುಕೊಳ್ಳಬಹುದು. ಯಾವುದು? ಭಗವಂತನ ಹೊಂದುವುದಕ್ಕೆ ದಾರಿ ಯಾವುದು ಅಂತ ಪತ್ತೆ ಮಾಡುವುದಕ್ಕೆ ಅಧಿಕಾರ ಪ್ರಾಪ್ತಿ. ಯಾವ ಅಧಿಕಾರ? ಅದಕ್ಕೆ ಮೊದಲು ಹೇಳ್ತಾರೆ ಗುರು ಪರಂಪರೆ ಮೊದಲು ತಿಳ್ಕೋಬೇಕು. ಅಲ್ಲಿಂದ ಆಚೆಗೆ ಏನು, ಒಂದಕ್ಕಿಂತ ಒಂದು ಮುಮುಕ್ಷುತ್ವ. ನನಗೆ ಮೋಕ್ಷ ಬೇಕು ಅನ್ನೋ ಆಸೆ ಬೇಕು ನಿಮ್ಮ ಮೊದಲನೇದ್ದು. ಮೋಕ್ಷ ಅಂದ್ರೇನು? ಸಂಸಾರದಲ್ಲಿ ಬಂಧನ ಅಂದ್ರೇನು, ಕಷ್ಟ ಅಂದ್ರೇನು, ಗೋಳಂದ್ರೇನು ಅನುಭವಿಸ್ದೇ ಇದ್ದವನು ಸಂಸಾರವೇ ಚೆನ್ನ ಅಂತ ಅನ್ನುವನು ನನಗೂ ಮೋಕ್ಷ ಬೇಕು ಅಂದರೆ ಅವನು ಸುಳ್ಳಾಡ್ತಾ ಇದ್ದಾನೆ ಅಂತ. ನಿಮ್ಮನ್ನೇ ಪ್ರಶ್ನೆ ಮಾಡಿಬಿಡ್ತೀನಿ, ನಿಮ್ಮಲ್ಲಿ ಎಷ್ಟು ಜನರಿಗೆ ಮೋಕ್ಷ ಬೇಕು ಅಂತ ಅನಿಸುತ್ತೆ ಕೈ ಎತ್ತಿ ನೋಡೋಣ. ದಾಕ್ಷಿಣ್ಯಕ್ಕೆ ಎತ್ತಿಬಿಟ್ಟಿದ್ದೀರಿ ಎಲ್ಲರೂ ಕೈ.
ಆ ಮುಮೋಕ್ಷ ಲಕ್ಷಣ ಹೇಳ್ತಾರೆ. ಅವ್ರು ಕೇಳಿದ ಪ್ರಶ್ನೆ ಅದು, ಮುಮೋಕ್ಷ ಅಂದ್ರೆ ಮೋಕ್ಷ ಮೋಕ್ಷ ಬೇಕು ಅಂತನ್ನೋರಿಗೆ